ಜಯ
ಅದೇ ಕೃಷ್ಣ ಸೊ ಯು ಕ್ಯಾನ್ ರಿಪೀಟ್ ಆಫ್ಟರ್ ಮೀ ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯ ಜಗನ್ನಾಥಾಯ ತೇ ನಮಃ ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯ ಜಗನ್ನಾಥಾಯ ತೇ ನಮಃ ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯ ಜಗನ್ನಾಥಾಯ ತೇ ನಮಃ ಪ್ರಭು ಹೇಳ್ತೀರಾ ಪ್ರಭು ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಜಗನ್ನಾಥಾಯ ತೇ ನಮಃ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ತೇ ನಮಃ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ತಕ್ಷುರುಲಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ ಶ್ರೀಚೈತನ್ಯಾಭೀಷ್ಟಂ ಸಾಕಂ ಯೇನ ಭೂತಲೇ ಸ್ವಯಂ ರೂಪಾಂತಿಕಂ ವಂದೇ ಶ್ರೀ ಗುರು ಶ್ರೀಯುತಪದಕಮಲ ಶ್ರೀ ಗುರುರ್ವೈಷ್ಣವಾಂಶ ಶ್ರೀರೂಪಂ ಸಾರಜಾತಂ ಸರ್ಗನ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾಂ ಸರ್ಗನ ಲಲಿತ ಶ್ರೀಶಾಖಾನ್ವಿತಂ ಚ ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರಸ್ಥಾಯ ಭೂತಲೆ ಶ್ರೀಮದೇ ಭಕ್ತಿ ಸ್ವಾಮಿ ವೃಂದಾವನೆ ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮಿನೇ ಗುರುತಿಸೇ ನಮಃ
ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತನೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ಗೋಸುಧೆ ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುಮೇಧೇವಿ ಪ್ರಣಮಾಮಿ ಹರಿಪ್ರಿಯೇ ವಾಂಛಾ ಕಲ್ಪತರು ಘರ್ಷ ಕೃಪಾ ಸಿಂಧು ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಯದ್ಕೃಪಾತಮಹಂ ವಂದೇ ಶ್ರೀಗುರು ದೀನದಾಯಿನಂ ಪರಮಾನಂದಮಾಧವಂ ಶ್ರೀಚಿದಾನಂದೇಶ್ವರಂ ಹರಿಂ ಓಂ ತತ್ಸತ್. ಶ್ರೀ ಕೃಷ್ಣಪ್ರಸ್ಥಾಯ ಶ್ರೀಮತಿ ಜಯಪತಾಕ ಸ್ವಾಮಿ ವಿನಾಯ ನಮ ಆಚಾರ್ಯ ಪದಾಯ ಚಕ್ರಪದಾಯ ಗೌರವದ. ಹರೇ ಕೃಷ್ಣ, ಎಲ್ಲರಿಗೆ ಸ್ವಾಗತ. ಜಯ ಜಗನ್ನಾಥ್. ಜೈ ಜಗನ್ನಾಥ ಪ್ರಭು, ಪ್ರಭು ಜೈ ವಿಶೇಷ ಹಬ್ಬ ಇವತ್ತು. ಜಗನ್ನಾಥ. ಜಯ ಜಯ ಜಗನ್ನಾಥ್. ಜೈ ದೇವಾಲಯದಲ್ಲಿ ಜಗನ್ನಾಥ. ರಿಪೀಟ್ ಮಾಡಿ, ದೇವ ದೇವೋ ಜಗನ್ನಾಥ ದೇವ 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 ಜಗನ್ನಾಥ ವಿನಾಶನ ಪ್ರಪಂಚ ಪತಿತಾಂಬಾವಸಾಗ್ರೇ ಜಯ ದೇವಿ ಭಕ್ತಿದಾತ್ರಿ ಜಯ ದೇವಿ ಪ್ರಸೂದಾ ಭಕ್ತಿದಾತ್ರಿ ಪರಮೇಶ್ವರಿ ಪ್ರಸೀದಾ ಜಗ ಗುರುವಿ ಪರಮೇಶ್ವರಿ ಸುಭದ್ರಾ ತ್ವಂ ಜಯ ದೇವಿ ಸುಭದ್ರಾ ತ್ವಂ ಸರ್ವೇಷಾಂ ಭದ್ರದಾಯಿನಿ ಸರ್ವೇಷಾಂ ನಮಸ್ತೆ ಭದ್ರದಾಯಿನಿ ಹಲಗಾರ ನಮಸ್ತೆ ಹಲಗ್ರ ನಮಸ್ತೆ ಮುಸಾಲಯುಧ ನಮಸ್ತೆ ಮುಸಲಾಯುಧ ನಮಸ್ತೆ ರೇವತಿ ರೇವತಿ ಕಾಂತ ನಮಸ್ತೆ ರೇವತಿ ಕಾಂತ ನಮಸ್ತೆ ಭಕ್ತವತ್ಸಲ ನಮಸ್ತೆ ಭಕ್ತವತ್ಸಲ ಮಹಾಜ್ವಾಲ ಸುದರ್ಶನ ಪ್ರಭಾದ ಪ್ರದರ್ಶಕ ಸ್ವಾಗತ ಈ ಭಾನುವಾರ ಕಾರ್ಯಕ್ರಮಕ್ಕೆ. ಸೊ ಪ್ರಭುಗಳು ಇವತ್ತು ರಿಕ್ವೆಸ್ಟ್ ಮಾಡಿದ್ದಾರೆ, ಭಕ್ತಿ ಸೇವೆ ಬಗ್ಗೆ ಮಾತಾಡ ಕೇಳಿದ್ದಾರೆ, ಮತ್ತೆ ಜಗನ್ನಾಥ ರಥಯಾತ್ರ. ಸೊ ಇವತ್ತು ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ ರಾಮ ಹರೇ. ಯು ಕ್ಯಾನ್ ಡೂ ಯಾ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ. ಶಾಸ್ತ್ರಗಳು ಹೇಳಿದ್ದಾರೆ, ಯಾರೊಬ್ಬ ವ್ಯಕ್ತಿ ಜಗನ್ನಾಥನ ನೋಡಿ ಆ ರಥಯಾತ್ರದಲ್ಲಿ ನೋಡಿ ಯಾರು ಜಗನ್ನಾಥ ರಥನ ಪುಲ್ ಮಾಡ್ತಾರೋ ಅವ್ರಿಗೆ ಮೋಕ್ಷ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಮೋಕ್ಷ ಬೇಕು? ಕೆಲವರು ಕೈ ಎತ್ತಲ್ಲ, ಬೇಡವ ಮೋಕ್ಷ ಬೇಡವ, ಅಟ್ಲೀಸ್ಟ್ ಹೋಗ್ಲಿ ಶುದ್ಧ ಭಕ್ತಿ ಮೋಕ್ಷ ಬೇಡ ಭಕ್ತರು ಮೋಕ್ಷ ಬೇಡ ಅಂತಾರೆ. ಶುದ್ಧ ಭಕ್ತಿ ಯಾರು ಬೇಡವ? ಎಲ್ಲರಿಗೂ ಬೇಕಾಗುತ್ತೆ. ಸೊ ಈ ರಥಯಾತ್ರೆಗಳಲ್ಲಿ ನಾನು ಹೇಳ್ತಾ ಇರೋ ಶಾಸ್ತ್ರಗಳು ಸ್ಕಂದ ಪುರಾಣದಲ್ಲಿ ಹೇಳಿದಾವೆ, ಯಾರೊಬ್ಬ ವ್ಯಕ್ತಿ ಪ್ರಭು ಜಗನ್ನಾಥನ ರಥಯಾತ್ರೆ ನೋಡಿ ಅವರ ಯಾರು ಅಗ್ರಹಣೆ ಇಳಿತಾರೋ ಅವ್ರಿಗೆ ಖಂಡಿತವಾಗಿ ಅಂತಕಾಲಿಕ ಸ್ಮರಣದಲ್ಲಿ ಜಗನ್ನಾಥ ಕಾಣಿಸ್ಕೊಡ್ತಾನೆ, ಹೇಳ್ತಾನೆ ನನ್ನ ಧಾಮಕ್ಕೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಸೊ ಅಷ್ಟು ಸುಂದರವಾದ ಪವಿತ್ರವಾದ ಈ ರಥಯಾತ್ರೆ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಅದಕ್ಕೆ ಮುಂಚೆ ಈ ಭಕ್ತಿ ಅನ್ನೋದು, ಭಕ್ತಿ ಅಂದ್ರೆ ಸೇವೆ, ಪ್ರಭುಪಾದರು ಡಿವೋಷನ್ ಸರ್ವಿಸ್ ಅಂತ ಹೇಳ್ತಾರೆ. ಭಕ್ತಿ ಅಂದ್ರೆ ಏನು? ಭಕ್ತಿ ಸೇವೆ ಇದು ಸಾಲಿ ಬಹಳ ಅಮೂಲ್ಯವಾದದ್ದು, ಯಾರಿಗೆ ಸಿಗೋದಿಲ್ಲ ಭಕ್ತಿ ಅನ್ನೋದು, ಯಾರಿಗೂ ಸಿಗೋದಿಲ್ಲ. ಬಟ್ ಭಕ್ತರ ಕೃಪೆಯಿಂದ ಸಿಗತ್ತೆ. ಶ್ರೀಲ ಪ್ರಭುಪಾದವರು
ಕೃಪೆಯಿಂದ ಮಾತ್ರ ಭಕ್ತಿ ಅನ್ನೋದು ಪಡಿಬಹುದು, ಇಲ್ಲಾಂದ್ರೆ ಈ ಭಕ್ತಿ ಸೇವೆ ಅನ್ನೋದು ಪಡೆಯಕ್ ಆಗುದಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯದತಿ ಸಿದ್ಧಯೇ ಯದತಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇದಿ ತತ್ವತಃ. ಮನುಷ್ಯನ ಹುಟ್ಟಿರೋದು ಅಪೂರ್ವ, ಎಷ್ಟೊಂದು ಪ್ರಾಣಿಗಳು ಜೀವರಾಶಿಗಳು ಆದಮೇಲೆ ಮನುಷ್ಯ ಜೀವನ ಸಿಗತ್ತೆ, ಆದಮೇಲೆ ಕೃಷ್ಣ ತಿಳ್ಕೊಳ್ಳೋದು ಬಹಳ ಬಹಳ ಕಷ್ಟ. ಸೊ ಸಾವಿರಾರು ಜನರಲ್ಲಿ ಕೆಲವರು ಮಾತ್ರ ಭಕ್ತರು ಕೃಷ್ಣನ ಬಗ್ಗೆ ದೇವರ ಬಗ್ಗೆ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಜನ ಮಟ್ಟು ಇಲ್ಲಿ ಮುಕ್ತಿ ಪಡೀತಾರೆ, ಅದರಲ್ಲಿ ಸ್ವಲ್ಪ ಭಕ್ತರು ಮಾತ್ರ ಕೃಷ್ಣನ್ ಯಾರು ಅಂತ ಅವ್ರಿಗೆ ಗೊತ್ತಾಗತ್ತೆ, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಭಾಗವತದಲ್ಲಿ ನಾವು ನೋಡ್ಬೋದು, ನಾವೆಲ್ಲ ಅನ್ಕೊಂತೀವಿ ಆಕ್ಚುಲಿ ದೇವತೆಗಳು ದೇವತೆಗಳು ಕಾಯ್ತಾ ಇರ್ತಾರೆ, ಯಾವತ್ತು ನಾನು ಮನುಷ್ಯ ಜನ್ಮ ತಗೊಂತೀನಿ ಈ ಭೂಮಿಯಲ್ಲಿ ಈ ಅರ್ಥ್ ಪ್ಲಾನೆಟ್ಗಳಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ನಾನು ಯಾವತ್ತು ಈ ಮನುಷ್ಯ ಜನ್ಮ ತಗೊಂತೀನಿ ಅಂತ ಕಾಯ್ತಾ ಇರ್ತಾರೆ ದೇವತೆಗಳು. ಯಾಕೆಂದ್ರೆ ಕೆಲವ್ರಿಗೂ ಗೊತ್ತಾಗಲ್ಲ ಈ ಭಕ್ತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೂ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ ವೃತ್ತಾಸುರ ನಾವು ನೋಡಿರ್ಬೋದು ಭಾಗದಲ್ಲಿ, ವೃತ್ತಾಸುರ ಇಂದ್ರನ್ ಜೊತೆ ಜಗಳ ಆಡ್ತಾ ಇರ್ತಾನೆ, ಯುದ್ಧ ಮಾಡ್ತಾ ಇರ್ತಾನೆ. ಅವನು ಲೆಕ್ಕಾಚಾರ ಪ್ರಕಾರ ಅಶೂರ, ಯಾರು ವೃತ್ತಾಸುರ ಅಶೂರ, ಬಟ್ ಇಂದ್ರ ದೇವ ನೋಡಿದ್ರೆ ಶುದ್ಧ ಭಕ್ತರು, ಕೃಷ್ಣನ್ ಯಾವತ್ತೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಬಟ್ ಆ ಯುದ್ಧ ರಣಭೂಮಿಯಲ್ಲಿ ಸುಂದರವಾದ ಭಕ್ತಿ ಬಗ್ಗೆ ಹೇಳ್ತಾ ಇರ್ತಾನೆ ಯಾರು ವೃತ್ತಾಸುರ, ಓ ಕೃಷ್ಣ ನಾನು ರೆಡಿ ಆಗಿದ್ದೀನಿ, ಯಾವತ್ತು ನೀವು ಕರ್ಕೊಂಡು ಹೋಗ್ತೀಯೋ ನಾನು ಬರ್ತೀನಿ ಅಂತ ಸುಂದರವಾದ ಪ್ರಚಾರ ಮಾಡ್ತಾನೆ ಆ ಯುದ್ಧ ರಣಭೂಮಿಯಲ್ಲಿ. ಇಂದ್ರ ಕೇಳ್ಬಿಟ್ಟು ಎಂತ ಭಕ್ತನಪ್ಪ ಇವನು, ಅವನಿಗೆ ಭಯ ಆಗ್ತಾ ಇದೆ, ಕೇಳ್ಬಿಟ್ಟು ಎಷ್ಟು ಸುಂದರವಾದ ಭಕ್ತಿ ಬಗ್ಗೆ ಮಾತಾಡ್ತಾರಂತೆ. ಸೊ ಹಾಗಾಗಿ ಗೊತ್ತಾಗಲ್ಲ ಯಾರಿಗೆ ಈ ಭಕ್ತಿ ಅನ್ನೋದು ಎಷ್ಟು ಅಮೂಲ್ಯವಾದದ್ದು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಪ್ರಭುಪಾದ ಮತ್ತೆ ಗುರುಗಳು ಅದ್ ಮುಖಾಂತರ ಶುದ್ಧ ಭಕ್ತರ ಮುಖಾಂತರ ಈ ಭಕ್ತಿನ ಪಡಿಬಹುದು, ಇಲ್ಲಾಂದ್ರೆ ಪಡೆಯಕ್ ಸಾಧ್ಯಕ್ಕಾಗಲ್ಲ. ಎಷ್ಟೊಂದು ಋಷಿ ಮುನಿಗಳು ತಪಸ್ ಮಾಡ್ತಾ ಇರ್ತಾರೆ, ಎಷ್ಟೊಂದು ಋಷಿಗಳು ತಪಸ್ ಮಾಡ್ತಾರೆ ತಪ್ಪಲೋಕ ಜನಲೋಕ ಮಕರ ಲೋಕದಲ್ಲಿ, ಬಟ್ ಎಲ್ಲರೂ ಕೃಷ್ಣ ಲೋಕ ಹೋಗೋದಿಲ್ಲ, ಅವ್ರು ಗೊತ್ತಾಗೋದಿಲ್ಲ ಭಕ್ತಿ ಎಷ್ಟೊಂದು ಶ್ರೇಷ್ಠ ಅಂತ. ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ ದಕ್ಷ, ದಕ್ಷ 10,000 ಮಕ್ಕಳು ಹುಡ್ತಾರೆ, ಅವ್ರ ಮಕ್ಕಳು ಕೇಳ್ತಾರೆ ಹೋಗಿ ನೀವು ಮ್ಯಾರೇಜ್ ಮಾಡಿಕೊಂಡು ಈ ವೃದ್ಧಿ ಮಾಡಿ ಈ ಪ್ರಭಂಜನ ವೃದ್ಧಿ ಮಾಡಿ ಅಂತ ಕಳಿಸ್ತಾರೆ. ಬಟ್ ನಾರದರ್ಶಿ ಬರ್ತಾರೆ, ನಾರದರ್ಶಿ ಬಂದು ಅವರಿಗೆ ಭಕ್ತಿ ಸೇವೆ ಬಗ್ಗೆ ಹೇಳ್ತಾರೆ, ಎಲ್ಲರೂ ಬ್ರಹ್ಮಚಾರಿ ಮಾಡಿಬಿಡ್ತಾರೆ, ಯಾರು ಮದುವೆ ಮಾಡ್ಕೊಳ್ಳೋದಿಲ್ಲ. ಇನ್ನೊಮ್ಮೆ ಇನ್ನೊಂದು ಸೆಟ್ ಆಫ್ ಹುಡುಗರನ್ನ ಕಳಿಸ್ತಾನೆ ದಕ್ಷ, ಬಟ್ ಏನಾಗುತ್ತೆ ಮತ್ತೆ ನಾರದರ್ಶಿ ಅವರೆಲ್ಲ ಬ್ರಹ್ಮಚಾರಿ ಮಾಡಿಬಿಡ್ತಾರೆ. ಅದಕ್ಕೆ ಒಂದು ತಕ್ಷ ಒಂದು ಶಾಪ ಕೊಡ್ತಾನೆ ನಾರದರ್ಶಿಗೆ, ಏನೋ ನೀನು ತ್ರಿಲೋಕ ಸಂಚಾರಿ, ಒಂದು ಜಾಗದಲ್ಲಿ ಒಂದು ನಿಮಿಷ ಇರಕ್ಕಾಗೋದಿಲ್ಲ, ನಿನಗೆ ಮನೆಗೆ ಇರುವುದಿಲ್ಲ, ನೀನು ಎಲ್ಲ ಕಡೆ ಓಡಾಡಬೇಕು ಅಂತ ಒಂದು ಶಾಪ ಕೊಡ್ತಾನೆ. ಸೊ ಆ ರೀತಿ ಭಕ್ತಿ ಅನ್ನೋದು ಇಂಪಾರ್ಟೆಂಟ್. ಈಗ ಬ್ರಹ್ಮಚಾರ್ಯ ತಗೊಂಡು ಕೃಷ್ಣ ಪ್ರಜ್ಞೆ ಫಾಲೋ ಮಾಡಿದ್ರೆ ಒಳ್ಳೆ ತಾನೆ, ಖುಷಿ ಆಗ್ಬೇಕು. ಬಟ್ ದಕ್ಷ ಏನ್ ಮಾಡ್ದ, ಅವನ ಕರ್ಸ್ ಮಾಡ್ದ ಪ್ರಜಾಪತಿ. ಸೊ ಆ ರೀತಿ ಏನಾಗತ್ತೆ ಈ ಭಕ್ತಿ ಅನ್ನೋದು ಬಹಳ ಬಹಳ ಅಮೂಲ್ಯವಾದದ್ದು, ಇದು ಬಗ್ಗೆ ನಾವು ಸಿಗೋದೇ ಇಲ್ಲ, ಬಟ್ ನಾವು ಅದು ಸಿಗದ್ರೆ ನಾವು ಇಮಿಡಿಯೇಟ್ ಆಗಿ ಗ್ರಾಪ್ ಮಾಡ್ಕೋಬೇಕು. ಶುದ್ಧ ಭಕ್ತರ ಮುಖಾಂತರ ಅಂದ್ರೆ ಈ ಭಕ್ತಿ ಅನ್ನೋದು ಸಿಗೋದು, ಇಲ್ಲಾಂದ್ರೆ ಸಿಗೋದೇ ಇಲ್ಲ. ಸೊ ನಾವು ಇವತ್ತು ಜಗನ್ನಾಥ ರಥಯಾತ್ರೆ ಬರುತ್ತೆ, ಜಗನ್ನಾಥ ರಥಯಾತ್ರೆಯಲ್ಲಿ ಎಷ್ಟೊಂದು ಸೇವೆ ಮಾಡಬಹುದು. ಕೆಲವು ಟೈಮು ನಮಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಪ್ರಭು ಈ ತರ ಮಾಡಬಹುದು ಅಂತ, ಕೆಲವರು ಹೇಳ್ತಾರೆ ಈ ರೀತಿ ಮಾಡಬಹುದು, ಪ್ರಭು ಅವರು ಯಾವತ್ತು ಹೀಗೆ ಮಾಡ್ತಾರೆ ನಾನು ಬರೋದಿಲ್ಲ ದೇವಸ್ಥಾನಕ್ಕೆ, ಇಲ್ಲಾಂದ್ರೆ ನಾನು ಸೇವೆ ಮಾಡೋದಿಲ್ಲ, ಆ ರೀತಿ ಭಾವನೆಗಳು ಬರೋದು ಸಾಮಾನ್ಯ. ಯಾಕಂದ್ರೆ ಒಂದು ಮನುಷ್ಯರು ಇದ್ರೆ ಆ ಭಾವನೆ ಬಂದೇ ಬರುತ್ತೆ, ಯಾಕಂದ್ರೆ ಎಬ್ಬರು ಇಂಡಿವಿಜುವಲ್ ಆತ್ಮ ಡಿಫ್ರೆಂಟ್ ಆಗಿರುತ್ತೆ, ಒಬ್ಬೊಬ್ಬರಿಗೆ ಒಂದು ಒಂದು ಇಂಪಾರ್ಟೆನ್ಸ್ ಯುನಿಕ್ನೆಸ್ ಕ್ವಾಲಿಟೀಸ್ ಇರುತ್ತೆ. ಬಟ್ ಆದಷ್ಟು ನಾವು ಏನ್ ನೋಡ್ಬೇಕು, ಈ ಅಮೂಲ್ಯವಾದ ಭಕ್ತಿ ಸೇವೆ ನಮಗೆ ಸಿಗೋದೇ ಅಲ್ವಾ, ಎಷ್ಟೊಂದು ದೇವತೆಗಳು ತಪಸ್ ಮಾಡ್ತಾ ಇರ್ತಾರೆ, ಯಾವತ್ತು ನಾನು ಜನ್ಮ ತಗೊಂತೀನಿ, ಯಾವತ್ತು ಜಗನ್ನಾಥಕ್ಕೆ ಸೇವೆ ಮಾಡ್ತೀನಿ, ಯಾವತ್ತು ಜಗನ್ನಾಥ ರಥನೇ ಪುಲ್ ಮಾಡ್ತೀನಿ, ಯಾವತ್ತು ನನಗೆ ಜೀವನ ಸಾಫಲ್ಯ ಆಗತ್ತೆ ಅಂತ ಕಾಯ್ತಾ ಇರ್ತಾರೆ. ಬಟ್ ನಾವು ಅದ್ ಕಲ್ಕೊಂಡ್ರೆ ನಮ್ಮಂತವರು ಏನ್ ಹೇಳೋದು, ಕೃಪಣ ಯಾರು ಇಲ್ಲ, ಬುದ್ಧಿವಂತ ಬುದ್ಧಿಹೀನವರು ಯಾರು ಇಲ್ಲ. ಅಂಥದ್ದು ಅಮೂಲ್ಯವಾದ ಜಗನ್ನಾಥ ಇವತ್ತು ರಥಯಾತ್ರೆ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಜಗನ್ನಾಥ್ಗೆ ಒಂದು 5 ಸ್ಪೆಷಲ್ ಕ್ವಾಲಿಟಿ ಇದೆ, 5 ಸ್ಪೆಷಲ್ ಕ್ವಾಲಿಟಿ. ಮೊದಲನೇದು, ಯಾ ದೇವರು ಆಚೆ ಕಡೆ ಬರೋದೇ ಇಲ್ಲ. ರಥಯಾತ್ರ ಅಂದು ಒಂದು ಮೂಲದ ವಿಗ್ರಹ, ಮಾಮೂಲಿ ಅರ್ಚ ವಿಗ್ರಹ ಇರುತ್ತೆ ಮೂಲ ವಿಗ್ರಹ ಇರುತ್ತೆ, ಜಗನ್ನಾಥ್ ಮಾತ್ರ ಒಬ್ಬನೇ
ಆಚೆ ಕಡೆ ಬಂದು ಇಲ್ಲಿ ದರ್ಶನ ಕೊಡೋದು. ಬೇರೆ ಯಾವುದು ಯಾರು ಆಚೆ ಕಡೆ ಬಂದು ಕೊಡಲ್ಲ, ಮೂಲ ವಿಗ್ರಹ ಯಾವತ್ತೂ ಬರೋದೇ ಇಲ್ಲ, ಬಟ್ ಜಗನ್ನಾಥ ಮಾತ್ರ ಬರ್ತಾರೆ. ಕೆಲವು ಟೈಮ್ ಏನಾಗತ್ತೆ, ಒಬ್ಬರಿಗೆ ಕಾಯಿಲೆ ಬಂದಿದೆ, ಹುಷಾರಿಲ್ಲ, ಏನಾಗತ್ತೆ, ಫ್ಯಾಮಿಲಿಯವರು ಕಾರಲ್ಲಿ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ತಾರೆ. ಬಟ್ ಕೆಲವರು ಇರ್ತಾರೆ, ಅವ್ರನ್ನ ಏನಕ್ಕೆ ಮಾಡೋಕ್ಕಾಗೋದಿಲ್ಲ, ಸೀರಿಯಸ್ ಆಗಿ ಇರ್ತಾರೆ. ಕೆಲವು ಟೈಮು ದುಡ್ಡು ಎಕ್ಸ್ಟ್ರಾ ಕೊಟ್ಟರೆ ಡಾಕ್ಟ್ರೆ ಮನೆಗೆ ಬರ್ತಾರೆ. ಸೊ ಆ ರೀತಿ ಈ ಕಲಿಯುಗದಲ್ಲಿ ಎಲ್ಲರೂ ದೇವಸ್ಥಾನ ಬನ್ನಿ, ಸಂಡೇ ಬನ್ನಿ, ಕೀರ್ತನ್ ಬನ್ನಿ, ಪ್ರಸಾದ ತಗೊಳ್ಳಿ ಅಂದ್ರೆ ಬರೋದಿಲ್ಲ. ಜಗನ್ನಾಥ ಹೇಳಿದ್ರು ಇವನ್ನ ಹೇಗೆ ಉದ್ಧಾರ ಮಾಡೋದು, ಆಯ್ತು ನಾನೇ ಹೋಗ್ತೀನಪ್ಪ, ಡಾಕ್ಟರ್ ಹೇಗೆ ಮನೆಗೆ ಬರ್ತಾರೆ, ಜಗನ್ನಾಥ ಒಬ್ಬೊಬ್ಬರ ಮನೆಗೆ ನಾನೇ ಬರ್ತೀನಿ ಆಚೆ ಕಡೆ. ಕೆಲವು ಟೈಮು ಜಗನ್ನಾಥನ ನೋಡಕ್ ಆಗೋದೇ ಇಲ್ಲ, ಯಾಕಂದ್ರೆ ಹಿಂದೂಸ್ ಮಾತ್ರ ಅಲೋ ಮಾಡ್ತಾರೆ ಪೂರಿ ಜಗನ್ನಾಥದಲ್ಲಿ. ಯಾರು ಒಬ್ಬ ವ್ಯಕ್ತಿ ಹಿಂದೂ ಆಗಿ ಹಿಂದೂ ಧರ್ಮ ಫಾಲೋ ಮಾಡ್ತಾರೋ ಅವ್ರಿಗೆ ಮಾತ್ರ ಅಲೋಡ್ ಇತ್ತು. ಇನ್ ಕೇಸ್ ಪ್ರಭುಪಾದ ಹೋಗೇ ಇಲ್ಲ, ಯಾಕಂದ್ರೆ ಅವ್ರ ಭಕ್ತ ವಿದೇಶ ದೇಶದಲ್ಲಿಂದ ಬಂದಿದ್ರು, ಅವ್ರನ್ನ ಬಿಡ್ತಾನೆ ಇಲ್ಲ. ಹಾಗಾಗಿ ಪ್ರಭುಪಾದ ಹೇಳಿದ್ರು ಆಯ್ತು ನಾನು ಬರೋದಿಲ್ಲ, ಬಟ್ ರಥಯಾತ್ರಾ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಶೀಲ ಪ್ರಭುಪಾದ ಎಲ್ಲಾ ಕಡೆ ಈ ರಥಯಾತ್ರಾ ಮಾಡಿದ್ರು. ಜಯ ಶೀಲ ಪ್ರಭುಪಾದ. ಸೊ ಒಂದು ಮೊದಲನೇದು ಸ್ವಯಂ ಸ್ವಂತವಾಗಿ ಜಗನ್ನಾಥ ಸ್ವಾಮಿ ಮೂಲ ವಿಗ್ರಹ ರಥಯಾತ್ರೆಯಲ್ಲಿ ಬರುವುದು, ಇದು ಯುನಿಕ್ನೆಸ್, ಯಾವ ದೇವತೆಗಳು ಹತ್ರ ಯಾವ ದೇವರು ಬರುವುದಿಲ್ಲ. ಎರಡನೇದು ಜಗನ್ನಾಥ ಮಲಗೋದೇ ಇಲ್ಲ, 24 ಗಂಟೆ ಮಲಗೋದೇ ಇಲ್ಲ, ಯಾಕಂದ್ರೆ ಭಕ್ತರು ನೋಡಬೇಕು, ಅವ್ರಿಗೆ ಕಟಾಚ ಮಾಡಬೇಕು ಅಂತ ಯಾವತ್ತೂ ಮಲಗೋದೇ ಇಲ್ಲ. ಸೊ ಆ ಪೂರಿ ಜಗನ್ನಾಥ ಇಂದ್ರದ್ಯುಮ್ನ ಮಹಾರಾಜ್ ಬರಬೇಕು ಅಂತಾರೆ. ಆ 3 ವಾರಗಳಲ್ಲಿ ಒಂದು ವಾರ ಏನಂದ್ರೆ ಜಗನ್ನಾಥ್ ನೀವು ಮಲಗಲೇಬಾರದು, 24 ಗಂಟೆಯಲ್ಲಿ 22 ಗಂಟೆ ದರ್ಶನ ಕೊಡಿ ಎಲ್ಲರಿಗೆ, ಬೇಕಂದ್ರೆ 2 ಗಂಟೆ ಮುಚ್ಚನ. ಅದು ಏನಕ್ಕೆ ಅಂದ್ರೆ ದೇವ ದೇವತೆಗಳು ಅವ್ರು ಬಂದು ರಿಪೋರ್ಟ್ ಮಾಡ್ತಾರೆ ಜಗನ್ನಾಥಕ್ಕೆ, ಅವ್ರು ನೋಡಕ್ಕೆ ಸ್ಲಾಟ್ ಕೊಡ್ಬೇಕಲ್ಲ, ಅವ್ರು ಸಾಮಾನ್ಯ ಮನುಷ್ಯರ ಜೊತೆ ಬರಲ್ಲ, ಇಂದ್ರ ಚಂದ್ರ ಯಮ ಅವರೆಲ್ಲ ಬರ್ತಾರೆ. ಯಾವತ್ತು ಎಷ್ಟು ಗಂಟೆಗೆ ಬರ್ತಾರೆ, 2 ಗಂಟೆಗೆ ನೈಟ್ ಬರ್ತಾರೆ, ಮಿಡ್ ನೈಟ್ ಬಂದು ಜಗನ್ನಾಥಕ್ಕೆ ರಿಪೋರ್ಟ್ ಮಾಡಿ ದರ್ಶನ ಮಾಡಿ ಪೂಜೆ ಮಾಡಿ ಆಮೇಲೆ ಹೋಗ್ತಾರೆ. ಇವತ್ತು ಹೇಳ್ತಾ ಇರ್ತಾರೆ ಕೆಲವು ಟೈಮ್ ಅವರು ಸುಗಂಧವಾದ ಗಾರ್ಲೆಂಡ್ ನೋಡ್ತಾರೆ, ಸೆಲವು ಕೆಲವು ಆಫರಿಂಗ್ ಇಟ್ಟಿರ್ತಾರೆ, ಅವೆಲ್ಲ ನೈವೇದ್ಯ ಆಗಿರುತ್ತೆ ಭಗವಾನ್ಗೆ. ಸೊ ಆ ರೀತಿ ದೇವತೆಗಳು ಪ್ರತಿನಿತ್ಯ ಬರ್ತಾರೆ, ಇವತ್ತು ಬರ್ತಾರೆ ನಮ್ಗೆ ಕಾಣಿಸಲ್ಲ. ಸೊ ಆ ರೀತಿ ಜಗನ್ನಾಥ ಮಲಗೋದೇ ಇಲ್ಲ. ಇನ್ನೊಂದು ರೀಸನ್ ಏನಂದ್ರೆ ಸುಂದರವಾದ ಪಿಕ್ಚರ್ ಹಾಕಿದ್ದಾರೆ ನೋಡಿ ಜಗನ್ನಾಥ ತುಂಬಾ ಸುಂದರವಾಗಿ. ಯಾವಾಗ ನಾವು ಮಲಗುತ್ತೀವಿ, ಕಣ್ಣು ರಪ್ಪೆ ಇದ್ರೆ ನಾವು ಮಲಗುತ್ತೀವಿ, ಇಲ್ಲಾಂದ್ರೆ ಮಲಗಕ್ಕಾಗತ್ತಾ, ಕಣ್ಣು ಓಪನ್ ಮಾಡ್ಕೊಂಡು ಮಲಗಕ್ಕಾಗತ್ತಾ, ಜಗನ್ನಾಥಕ್ಕೆ ರಪ್ಪನೇ ಇಲ್ಲ, ಹೇಗೆ ಮಲಗ್ತಾರೆ ನೋಡಿ. ಜಗನ್ನಾಥಕ್ಕೆ ಕಣ್ಣಲ್ಲಿ ಐಲಿಡ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ನಲ್ಲಿ, ಐಲಿಡ್ಡೇ ಇಲ್ಲ, ಮತ್ತೆ ಹೇಗೆ ಮಲಗ್ತಾರೆ, ಮಲಗೋದೇ ಇಲ್ಲ. ಮೂರನೇದು ಜಗನ್ನಾಥ ಮಹಿಮೆ, ಮೊದಲನೇದು ಯಾವುದು ಆಯ್ತು, ಎರಡನೇದು, ಮೂರನೇದು ಪ್ರಸಾದ. ನಿಮ್ ಪ್ರಸಾದ ಬಗ್ಗೆ ಗೊತ್ತಿದೆ, ಇನ್ನೊಂದು ವರ ಕೇಳ್ಕೊಂಡಿದ್ದಾನೆ, ನಿಮ್ಗೆಲ್ಲ ಕತೆ ಗೊತ್ತಿರಬಹುದು. ಹೇಗೆ ಪಾರ್ವತಿ ಬೇಡ್ಕೊಂತಾರೆ ಜಗನ್ನಾಥರ ಹತ್ರ, ಓ ಜಗನ್ನಾಥ ನನ್ನ ಹಸ್ಬೆಂಡ್ ಶಿವ ನೋಡಿ ಅರ್ಧಾಂಗಿನ ಅಂತ ಹೇಳ್ತಾನೆ, ನನಗೆ ಪ್ರಸಾದ ಕೊಟ್ಟಿಲ್ಲ, ನನಗೆ ಪ್ರಸಾದ ಕೊಡ್ಬೇಕು, ನನ್ನ ಮಕ್ಕಳಿಗೆ ಸಿಗ್ಬೇಕು ಅಂತ ವಿಮಲಾ ದೇವಿಯಾಗಿ ಬರ್ತಾರೆ. ಆ ಪೂರಿ ಜಗನ್ನಾಥಲಲ್ಲಿ ಮೊದಲನೇದು ಪ್ರಸಾದ ಜಗನ್ನಾಥಕ್ಕೆ ನೈವೇದ್ಯ ಆಗತ್ತೆ, ಆಮೇಲೆ ಇದು ಮಹಾಪ್ರಸಾದ ಆಗತ್ತೆ. ಪ್ರಸಾದ ಯಾವಾಗ ಮಹಾಪ್ರಸಾದ ಆಗತ್ತೆ, ಯಾರೋ ಒಂದು ಭಕ್ತರು ತಗೊಂಡು ಕೊಟ್ರೆ ಅದು ಮಹಾಪ್ರಸಾದ ಆಗತ್ತೆ, ಅಲ್ಲಿ ವಿಮಲಾ ದೇವಿ ಅಂತ ಇರ್ತಾರೆ. ಎರಡನೇದು ಪ್ರಸಾದ ವಿಮಲಾ ದೇವಿ ಹತ್ರ ಹೋಗುತ್ತೆ, ಅವ್ರಿಗೆ ನೈವೇದ್ಯ ಆದ್ಮೇಲೆ ಎಲ್ಲರಿಗೆ ಕಳಿಸ್ತಾರೆ. ಸೊ ಹಾಗಾಗಿ ಪ್ರಸಾದ ಎನ್ನೋದು ಆ ಇಡೀ ಪೂರಿಲಲ್ಲಿ ನೋಡಿದ್ರೆ ಎಷ್ಟು ಜನ ಬಂದರೂ ಸಾಕಾಗತ್ತೆ, ಆ ಪ್ರಸಾದ ಕಡಿಮೆ ಅಂದದ್ದು ಆಗೋದೇ ಇಲ್ಲ. ಪ್ರಸಾದ ಅನ್ನೋದು ಕಡಿಮೆ ಅಂದದ್ದು ಆಗೋದೇ ಇಲ್ಲ, ಎಷ್ಟು ಜನ ಬಂದರೂ ಅದು ತಿರು ಹೋಗುತ್ತೆ, ಅಷ್ಟು ಜನಕ್ಕೆ ಅಡಿಗೆ ಮಾಡ್ತಾರೆ, ಯಾವತ್ತೂ ನಿಲ್ಲದೇ ಇಲ್ಲ ಪ್ರಸಾದ, ಯಾವತ್ತೂ ಸಿಗೇ ಸಿಗತ್ತೆ. ನಾವು ನಾಲ್ಕನೇದು ಈ ಜಗನ್ನಾಥ ಅನ್ನೋದು ಪೂರಿ ನಾಥ ಇಲ್ಲ, ಅವನು ಜಗನ್ನಕ್ಕೆ ನಾಥ. ಜಗನ್ನಾಥ ಅಂದ್ರೆ ಯಾವ್ದು ಕಾಸ್ಟ್ ಕ್ರೀಡು ಜಾತಿ ಮತ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಇಲ್ಲ ನಾನು ಇಂಡಿಯಾ ಅಮೆರಿಕಾ ಪಾಕಿಸ್ತಾನ್ ಯಾರಲ್ಲ, ಜಗನ್ನಾಥ ಅಂದ್ರೆ ಈ ಜಗನ್ನಕ್ಕೆ ನಾಥ. ಹಾಗಾಗಿ ಎಲ್ಲರೂ ಹೋಗಿ ನೋಡ್ಬೋದು ಅಲ್ವಾ, ಜಗನ್ನಾಥ ಅಂದ್ರೆ ಪೂರಿಲಿ ಮಾತ್ರ, ಹಿಂದೂಕ್ ಮಾತ್ರ ಇಲ್ಲ, ಯಾರು ಬೇಕಾದ್ರೂ ನೋಡ್ಬೋದು. ಸೊ ರಥಯಾತ್ರಾ ಸಮಯದಲ್ಲಿ ಎಲ್ಲರಿಗೂ ಫ್ರೀ ಪರ್ಮಿಷನ್, ನೀವು ಚಂಡಾಲನಾಗಿ ಇರ್ಲಿ, ಶೂದ್ರನಾಗಿರ್ಲಿ, ಬ್ರಾಹ್ಮಣಾಗಿರ್ಲಿ, ವೈಶ್ಯ ಆಗ್ಲಿ, ಬ್ರಾಹ್ಮಣ ಆಗ್ಲಿ, ಯಾವುದು ಇರಲಿ, ಕಾಸ್ಟ್ ಕ್ರೀಡ್ ಏನು ರೆಸ್ಟ್ರಿಕ್ಷನ್ ಇಲ್ಲ, ಎಲ್ಲರೂ ಹೋಗಿ ಜಗನ್ನಾಥನ ಆಲಿಂಗನ ಮಾಡ್ಬೋದು, ಎಲ್ಲರಿಗೆ ದರ್ಶನ ಕೊಡ್ತಾನೆ ಜಗನ್ನಾಥ. ಸೊ ನಾಲ್ಕನೇದು ಎಲ್ಲರಿಗೆ ದರ್ಶನ ಕೊಡ್ತಾನೆ. ಐದನೇದು ಸುಂದರವಾದ ಮಧುರವಾದ ಲೀಲೆಗಳು,
ಇದು ಜಗನ್ನಾಥ್ ಅಂದ್ರೆ ಮಕ್ಕಳು ಖುಷಿ ಖುಷಿಯಾಗಿ ಕೇಳ್ತಾರೆ ಕತೆ. ಜಗನ್ನಾಥ್ ಕಾಲಕ್ಕೆ ಹೇಳ್ಬೇಕಂದ್ರೆ ವಿಶ್ವದ ಹೊಚ್ಕಳಿ ಕೃಷ್ಣ ಕಿಂಗ್ಡಮ್ ಆತರ ಎಲ್ಲ ಮಕ್ಕಳ ಕಾರ್ಯಕ್ರಮ ಮಾಡ್ಬೇಕು, ಇಲ್ಲಾಂದ್ರೆ ದೊಡ್ಡವರ ಕಾರ್ಯಕ್ರಮ. ಯಾವುದೋ ಒಂದು ವ್ಯಕ್ತಿನೂ ಕೃಷ್ಣ ಜಗನ್ನಾಥನ ಕತೆ ಕೇಳಕ್ಕೆ ಅಷ್ಟು ಸುಂದರವಾಗಿ ಕೇಳ್ಕೊಂತಾರೆ. ಸೊ ಹಾಗಾಗಿ ಈ ಐದು ಇಂಪಾರ್ಟೆನ್ಸ್ ಇದೆ ಜಗನ್ನಾಥನಿಗೆ. ಇವತ್ತು ಸ್ವಲ್ಪ ಲೀಲೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ, ಒಂದೆರಡು ಲೀಲೆಗಳು. ಏಕೆಂದ್ರೆ ಲೀಲೆಗಳು ಹೇಳ್ತಾ ಹೋಗ್ತಾ ಇದ್ರೆ ಅದು ಇವತ್ತು ಮುಗಿಯೋದಿಲ್ಲ. ಸೊ ಒಂದ್ಸಾರಿ ಬ್ರಹ್ಮ ಏನ್ ಮಾಡ್ತಾರೆ, ಬ್ರಹ್ಮ ಸೃಷ್ಟಿ ಮಾಡಿರ್ತಾರೆ, ಈ ಮಕ್ಕಳು ನೋಡ್ತಾ ಇರ್ತಾರೆ ಕಲಿಯುಗದಲ್ಲಿ, ಓ ಇಷ್ಟು ಕಷ್ಟಪಡ್ತಾ ಇದಾರಲ್ಲ ಮನುಷ್ಯರು, ತ್ರೀ ಟೈಮ್ಸ್ ಅಡಿಗೆ ಮಾಡ್ಬೇಕು, ಊಟ ಮಾಡ್ಬೇಕು, ಊಟ ಮಾಡಿಲ್ಲ ಅಂದ್ರೆ ಜೀವನ ಮಾಡಕ್ ಆಗೋದಿಲ್ಲ, ಆ ಜೀವನ ಉಳಿಸಕ್ಕೆ ಏನೇನು ಕೆಟ್ಟ ಕಾರ್ಯಗಳು ಮಾಡ್ತಾನೆ, ಎಷ್ಟೊಂದು ಶ್ರಮ ಮಾಡ್ಬೇಕಾಗತ್ತೆ, ಮಂಡೇ ಟು ಫ್ರೈಡೇ ಸಾಟರ್ಡೇ 10-15 ಗಂಟೆ ಕೆಲಸ ಮಾಡ್ಬೇಕು, ಇಲ್ಲಿಂದ ಟ್ರಾಫಿಕ್ ಜಾಮ್, ಹೋಗೋದು, ಮಕ್ಕಳ ನೋಡೋದು, ಪಾಠ ಕಲಿಸೋದು, ಮದುವೆ ಮಾಡೋದು, ಜಾಬ್ ಕೆಲಸ ಮಾಡೋದು, ಅಲ್ಲಿ ಪ್ರೆಷರು, ಎಷ್ಟೊಂದು ಜೀವನದಲ್ಲಿ ಎಷ್ಟೊಂದು ಹಲವಾರು ಸಂಶಯಗಳಿರುತ್ತೆ, ಬಹಳ ಕಷ್ಟ ಮಾಡ್ಬೇಕು. ಏನಕ್ಕೆ ಆ ಮೂರು ಸಾರಿಯ ಊಟ ಮಾಡಕ್ಕೆ, 2 ಚಪಾತಿ ಊಟ ಮಾಡಕ್ಕೆ ಅಷ್ಟೊಂದು ಶ್ರಮ ಪಡ್ಬೇಕಾಗತ್ತೆ. ಬಟ್ ಬೆಂಕಿ ನಾಯು ಯಾನೆ ಕಾಟಿಲ ಯಾನೆ ಅಷ್ಟು ಯಾರು ಕೆಲ್ಸಕ್ಕೆ ಹೋಗೋದಿಲ್ಲ, ಏನು ಓದಿಲ್ಲ, ಬಟ್ ಅವ್ರಿಗೆ ಆಧಾರ ಸಿಗತ್ತೆ. ಬಟ್ ಮನುಷ್ಯರು ಇಷ್ಟು ಕಷ್ಟಪಡ್ತಾ ಇದ್ದಾರೆ, ದೇವ ನಾರಾಯಣ ಇದಕ್ಕೆ ಏನು ಪರಿಹಾರ ಇಲ್ವಾ, ಇಷ್ಟು ನನ್ನ ಮಕ್ಕಳಿಗೂ ಕಷ್ಟಪಡ್ತಾ ಇದ್ದಾರೆ ಅಂತ. ಅದು ಬೇಡಿ. ಎರಡನೇದು, ಎಲ್ಲ ಚೆನ್ನಾಗಿದ್ರೆ ಏನಾಗತ್ತೆ, ವಾತಾವರಣ ಚೆನ್ನಾಗಿರಲ್ಲ, ಕೆಲವು ಟೈಮ್ ಸುನಾಮಿ ಬರುತ್ತೆ, ಕೆಲವು ಟೈಮು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಆಗತ್ತೆ, ಕೆಲವು ಟೈಮು ಫ್ಲಡ್ ಆಗತ್ತೆ, ಇಲ್ಲಾಂದ್ರೆ ಎರ್ತ್ ಕ್ವೇಕ್ ಆಗತ್ತೆ, ಏನೋ ಒಂದು ರೋಗ ಬರುತ್ತೆ, ಇಲ್ಲಾಂದ್ರೆ ಕೋವಿಡ್ ಅಂತ ಏನೋ ಒಂದು ಹೇಳ್ತಾರೆ, ಎಷ್ಟು ಕಷ್ಟ ಆಗತ್ತೆ. ಅದು ಬಿಟ್ರೆ ಮನಸ್ಸಲ್ಲಿ ಎಷ್ಟೊಂದೋ ಚಂಚಲ, ಕಾಮ ಕ್ರೋಧ ಮೋಹ ಮದ ಮತ್ಸರಿ ಲೋಭ, ಇದರಿಂದ ಎಷ್ಟೊಂದು ಗೊಂದಲಗಳಾಗತ್ತೆ. ಸೊ ನಮ್ಮ ಹತ್ರ ಎಲ್ಲಾದ್ರೂ ಒಂದು ಕಾರ ಇದೆ, ಇನ್ನ ಕಾರ್ ಏನ್ ಕಾರ್ ಗೊತ್ತಾ, ನಮ್ಮ ಹತ್ರ ನಮ್ಮ ಎಲ್ಲರಿಗೆ ಕಾರ್ ಇದೆ. ಇಲ್ಲಿ ಎಷ್ಟು ಜನಕ್ಕೆ ಕಾರ್ ಇದೆ? ಇಲ್ಲಿ ಕಾರ್ ಇಲ್ಲದವರು ನಿಮ್ಮ ಹತ್ರ ಕಾರ್ ಇದೆ, ಏನಂದ್ರೆ ಅಹಂಕಾರ. ಏನ್ ಕಾರ್ ಗೊತ್ತಾ, ಅದು ಏನ್ ಮೇಕ್ ಗೊತ್ತಾ, BMW ಕಾರ್ ಕೇಳಿದಿರಲ್ಲ, ನಮ್ಮ ಹತ್ರ ಎಲ್ಲರ ಹತ್ರ BMW ಕಾರ್ ಇದೆ. ಬಾಡಿ ಮೈಂಡ್ ವರ್ಡ್ ಇಂದ ನಾವು ಎಷ್ಟೊಂದು, ನಾನು ಈ ದೇಹ ಇಲ್ಲ ಅಂತ ಗೊತ್ತಾಗೋದಿಲ್ಲ, ಗೊತ್ತಾದ್ರೂ ನಾವು ಓ ನನ್ ಮಕ್ಕಳು, ನನ್ ಕಂಟ್ರಿ, ನನ್ ದೇಶ, ನನ್ ಕರ್ನಾಟಕ, ನನ್ ಕನ್ನಡ ಮಕ್ಕಳು, ಆ ರೀತಿ ಏನಾಗತ್ತೆ, ನಾವು ನನ್ ಮಕ್ಕಳು, ನನ್ ಫ್ಯಾಮಿಲಿ, ನಮ್ ಹೆಂಡತಿ ಅಂತ ನಾವು ಹಲವಾರು ಫಾಲ್ಸ್ ಐಡೆಂಟಿಫಿಕೇಶನ್ ಅಲ್ಲಿ ಈ BMW ಚೆನ್ನಾಗಿ ಓಡಿಸ್ತಾ ಇರ್ತೀವಿ. ಯಾವಾಗ ನಾವು ಈ BMW ಕಾರ್ನ ತೆಗಿಸ್ತೀವೋ, ಅಹಂಕಾರನ ತೆಗಿಸ್ತೀವೋ, ಆವಾಗ ಕೃಷ್ಣನ ಪಡಿಬಹುದು, ಇಲ್ಲಾಂದ್ರೆ ಪಡಿಯಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ರೀತಿ ಏನಾಗತ್ತೆ, ಈ ಲೀಲೆಗಳು ನೋಡಿದ್ರೆ, ಸುಂದರವಾದ ಲೀಲೆಗಳು ನೋಡಿದ್ರೆ, ಈ ಬ್ರಹ್ಮ ಬೇಡ್ತಾ ಇದ್ದಾನೆ, ಇಷ್ಟೊಂದು ಮಕ್ಕಳು ಕಷ್ಟಪಡ್ತಾ ಇದಾರಲ್ಲ, ಓ ನಾರಾಯಣ ಕೃಷ್ಣ ಏನೋ ಒಂದು ದಾರಿ ತೋರ್ಸಪ್ಪ ಈ ಕಲಿಯುಗದಲ್ಲಿ ಅಂತ ಹೇಳ್ತಾ ಇದ್ದಾರೆ, ಬೇಡ್ಕೊಂತ ಇದ್ದಾರೆ. ಸೊ ಆಗ ಕೃಷ್ಣ ಬಂದು ವಿಷ್ಣು ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಕುರುಕ್ಷೇತ್ರ ಕ್ಷೇತ್ರ ಶ್ರೀ ಕ್ಷೇತ್ರ ಇಲ್ಲಾಂದ್ರೆ ಶಂಖ ಕ್ಷೇತ್ರ, ಪುರಿ ಧಾಮನದು ಶಂಖ ಕ್ಷೇತ್ರದಲ್ಲಿ ಇರುತ್ತೆ, ಶಂಖ ಹೇಗಿರುತ್ತೆ ಆ ರೀತಿ ಇರುತ್ತೆ, ಅಲ್ಲಿ ಹೋಗಿ ನೀಲಮಾಧವ ಅಂತ ಇರ್ತಾರೆ, ಅವರ ದರ್ಶನ ಪಡೆದ್ರೆ ಎಲ್ಲರಿಗೆ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮ ಖುಷಿ ಖುಷಿಯಾಗಿ, ಮೊದಲನೇದು ನಾನು ಹೋಗ್ತೀನಿ, ಮೊದಲನೇದು ನನ್ಗೆ ಬೇಕಾಗತ್ತೆ ಅಂತ, ಮೊದಲನೇದು ಅವ್ರು ಬರ್ತಾ ಇದ್ದಾರೆ, ಬ್ರಹ್ಮ ನಾನು ಹೋಗಿ ನೋಡ್ತೀನಿ ಆ ಜಾಗ ಅಂತ ಬ್ರಹ್ಮ ಬರ್ತಾರೆ. ಆ ಪುರುಕ್ಷೇತ್ರ ಧಾಮಕ್ಕೆ ಬರ್ತಾರೆ, ಅಲ್ಲಿ ನೀಲಮಾಧವ್ ನೋಡ್ತಾರೆ, ಅಲ್ಲಿ ರೋಹಿಣಿ ಕುಂಡ ಅಂತ ಇದೆ. ಆ ರೋಹಿಣಿ ಕುಂಡದಲ್ಲಿ ಏನಾಗತ್ತೆ, ಒಂದು ಕಾಗೆ ಅದು ಸ್ವಲ್ಪ ನೀರ್ ಕುಡಿಯಕ್ಕೆ ಬರುತ್ತೆ, ಅದು ಕೀಳೆ ಬಿದ್ದ್ಬಿಡತ್ತೆ ನೀರಲ್ಲಿ, ಬಿದ್ದ ತಕ್ಷಣ ಅದಕ್ಕೆ 400 ಫಾರ್ಮ್ ಬರುತ್ತೆ, ವಿಷ್ಣು ತೂದನಾಗಿ ಮೇಲ್ಗಡೆ ಹೋಗ್ತಾ ಇರತ್ತೆ. ಬ್ರಹ್ಮ ಆಶ್ಚರ್ಯವಾಗತ್ತೆ, ಜಸ್ಟ್ ದರ್ಶನ ಪಡೆದ್ರೆ ಜಗನ್ನಾಥ ಸ್ವಾಮಿ ನಯನ ಬದಗಾಮಿ ನಯನ ಬದಗಾಮಿ ಭಾವತ್ತುಮೆ, ಜಗನ್ನಾಥನ ದರ್ಶನ ಪಡೆದ್ರೆ ಏನಾಗತ್ತೆ, ಸಾಕ್ಷಾತ್ ಅವನಿಗೆ ಮೋಕ್ಷ ಸಿಗುತ್ತೆ, ಇಮಿಡಿಯೇಟ್ ಆಗಿ 400 ಫಾರ್ಮ್ ಸಿಗುತ್ತೆ, ಅಷ್ಟೊಂದು ಸುಂದರವಾಗಿದೆಯೇ ಅಂತ ಪ್ರೇ ಮಾಡ್ತಾ ಇದ್ದಾನೆ. ಅಲ್ಲಿ ಸಾಕ್ಷಾತ್ ಲಕ್ಷ್ಮೀ ನಾರಾಯಣ ಬರ್ತಾರೆ, ಬ್ರಹ್ಮದೇವರಿಗೆ ಸಾಕ್ಷಿ ಐ ಮೀನ್ ದರ್ಶನ ಕೊಡ್ತಾ ಇದ್ದಾರೆ. ಸೊ ಈ ಪೂರಿ ಧಾಮ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿ, ನಾನು ನೋಡಿದು ನನಗೆ ನಂಬಕ್ ಆಗ್ತಾ ಇಲ್ಲ, ಒಂದು ಕಾಗೆ ಬಂತು ನೀರ್ ಕುಡಿದು ಆ ರೋಗಿಣಿಯಲ್ಲಿ ದರ್ಶನ ಮಾಡಿದ್ರು ನೀಲಮಾಧವ, ಅದು 400 ಫಾರ್ಮ್ ಸಿಕ್ತು, ನಾನು ಆ ತರ ಪಡಿಬೇಕು ಅಂತ ಅವರು ಬೇಡ್ಕೊಂತ ಇದ್ದಾರೆ. ಸೊ ಹಾಗೆ ಹೇಳ್ತಾ ಇದ್ದಾರೆ,
ಮತ್ತೆ ಈ ರೀತಿ ನಡ್ತಾ ಇರುವಾಗ ಯಮಧರ್ಮ ರಾಜನು ಬಂದ್ಬಿಡ್ತಾರೆ. ಯಮಧರ್ಮ ರಾಜ ಬಂದು ಕಂಪ್ಲೈಂಟ್ ಮಾಡ್ತಾರೆ ಲಕ್ಷ್ಮೀನಾರಾಯಣಗೆ, ನನ್ನ ಕೆಲಸ ಇಲ್ಲ, ಎಲ್ಲರೂ ಬರ್ತಾರೆ ಈ ಜಗನ್ನಾಥನ ದರ್ಶನ ಮಾಡ್ತಾರೆ, 400 ಫಾರ್ಮ್ ತಗೊಂಡು ಎಲ್ಲರೂ ವೈಕುಂಠಕ್ಕೆ ಹೋಗ್ತಾ ಇದ್ರೆ ನನ್ನ ಕೆಲಸ ಏನು, ನನ್ನ ಕೆಲಸ ನರಕದಲ್ಲಿ, ನರಕದಲ್ಲಿ ಯಾರು ಬರ್ತಲ್ಲ, ಏನಕ್ಕೆ ನನ್ನ ಕೆಲಸ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ, ಈ ಪೂರಿಧಾಮದಲ್ಲಿ, ಈ ಪೂರಿಧಾಮದಲ್ಲಿ ಯಾರೊಬ್ಬ ವ್ಯಕ್ತಿ ಇದಾರೋ ಎಲ್ಲರೂ ಲಿಬರೇಟೆಡ್ ಸೋಲ್, ಎಲ್ಲರೂ 400 ಫಾರ್ಮು, ನೀವು ಇಲ್ಲಿ ಕೆಲಸನೇ ಇಲ್ಲ, ಇಲ್ಲಿ ಪೂರಿ ಜಾಗದಕ್ಕೆ ಮಾತ್ರ ಬರಬೇಡಿ ಅಂತ ಹೇಳಿದ್ದಾರೆ. ಇವಾಗಲೂ ನಾವು ಪೂರಿ ಹೋದ್ರೆ ಒಂದು ಸ್ಟೋನ್ ಇರುತ್ತೆ, ಬ್ಲಾಕ್ ಕಲರ್ ಸ್ಟೋನ್ ಇರುತ್ತೆ, ಒಂದು ಮೆಟ್ಟಿಲು ಹತ್ತು ಹತ್ತಿ ಜಗನ್ನಾಥ ನೋಡಬೇಕು, ಅಲ್ಲಲ್ಲಿ ಒಂದು ಬ್ಲಾಕ್ ಕಲರ್ ಸ್ಟೋನ್ ಇರುತ್ತೆ, ಅದು ಯಮಧರ್ಮನ ರಾಜ ಅಂತ ರೆಪ್ರೆಸೆಂಟೇಷನ್. ಯಾರು ಅದ ಮೇಲೆ ಸ್ಟೆಪ್ ಮಾಡೋದಿಲ್ಲ, ಯಾಕಂದ್ರೆ ಆ ಯಮಧರ್ಮ ರಾಜನ ಅಲ್ಲಿ ಅಡ್ಡ ಮಾಡಿದ್ದಾರೆ, ಅಲ್ಲಿ ನಿನಗೆ ಜಾಗ ಇಲ್ಲ, ಪೂರಿಲಲ್ಲಿ ನಿನಗೆ ಜಾಗವದಿಲ್ಲ, ಇಲ್ಲಿ ಎಲ್ಲ ಜನಗಳು ಮುಕ್ತಿ ಪಡಿತಾರೆ. ಅದು ಮಾತ್ರ ಇಲ್ಲ, ಯಾರೊಬ್ಬ ವ್ಯಕ್ತಿ ಏನೋ ಒಂದು ಮಾತುಕತೆ, ನೀವು ಕೃಷ್ಣನ್ ಬಗ್ಗೆ ಇಲ್ಲ, ಯಾವುದೋ ಒಂದು ಮಾತಾಡಿದ್ರು ಒಂದು ಒಂದು ಪದ ಏನಕ್ಕೆ ಸಮಾನ, ವೇದಗಳನ್ನ ಉಚ್ಚಾರಣ ಮಾರ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಯಾವ ವ್ಯಕ್ತಿ ಸುಮ್ಮನೆ ಅಂಗಡಿ ಹೋದ್ರನಾಯ್ತು, ಸಿನಿಮಾ ನೋಡಕ್ ಹೋದ್ರನಾಯ್ತು, ಒಂದೊಂದು ಹೆಜ್ಜೆಗಳು ಏನಂದ್ರೆ ಇಡೀ ಬ್ರಹ್ಮಾಂಡ ಸುತ್ತಿ ಬಂದ್ರೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ಸಿಗುತ್ತೆ. ಯಾರೋ ಒಬ್ರು ಸುಮ್ಮನೆ ಮಲಗಿದ್ರು, ನಿದ್ದೆ ಮಾಡಿದ್ರು, ಅವ್ರಿಗೆ ಸತ್ಯಯುಗದಲ್ಲಿ ಮೆಡಿಟೇಷನ್ ಮಾಡಿ ಅವರು ಒಂದು ಸ್ಥಿತಿ ಪಡಿತಾರಲ್ಲ, ಅದು ಸಿಗತಕ್ಕೆ ಸಮಾನ. ಸುಮ್ಮನೆ ಮಲಗಿದ್ರೆ ಸಾಕು, ಯಾವುದೋ ಒಂದು ಮಾತುಕತೆ ಮಾಡಿದ್ರು ಸಾಕು, ಬಟ್ ನಾವು ಭಗವಂತನ ಬಗ್ಗೆ ಮಾತಾಡಿದ್ರೆ ಮತ್ತೆ ಭಗವಂತನ ಬಗ್ಗೆ ಸೇವೆ ಮಾಡಿದ್ರೆ ಎಷ್ಟು ಫಲ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪೂರಿ ಧಾಮದಲ್ಲಿ ಯಾರೊಬ್ಬ ವ್ಯಕ್ತಿ ಈವನ್ ನೈವೇದ್ಯ ಮಾಡಿಲ್ಲದ್ರೆ ಸುಮ್ಮನೆ ಒಂದು ಭೋಗ ತಿಂತಾರೆ, ಈವನ್ ಅವನು ಮಾಂಸ ತಿಂದ್ರು ಅವನ್ ಏನ್ ಹೇಳ್ತಾರೆ ಅದು ಮಹಾಪ್ರಸಾದ ಆಗತ್ತೆ ಅಂತ ಲಕ್ಷ್ಮೀದೇವರು ಹೇಳ್ತಾ ಇದ್ದಾರೆ. ಸೊ ಪೂರಿದಲ್ಲಿ ಅಷ್ಟೊಂದು ಮಹಿಮೆ ಇದೆ. ಪೂರಿ ಮಹಾಪ್ರಸಾದಂ ಅನ್ನೋದು ನಮ್ಮ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ, ಒಂದು ನಾಯಿ ತಿಂತಾ ಇದೆ ಪ್ರಸಾದಂ, ಅದು ಬಾಯಿಂದ ತಗೊಂಡು ನಾವು ತಗೋಬಹುದು, ಕಂಟಾಮಿನೇಷನ್ ಇಲ್ಲ. ಮಹಾಪ್ರಸಾದ ಅಷ್ಟೊಂದು ಪವಿತ್ರವಾದದ್ದು. ಜಗನ್ನಾಥ ಪುರಿ ಧಾಮದಲ್ಲಿ ಮಹಿಮೆ ಅಂದ್ರೆ ನಾವು ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಹಾಗಾಗಿ ಈ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ, ಬ್ರಹ್ಮ ಮತ್ತೆ ಅವರು ಯಾರು ಯಮಧರ್ಮ ರಾಜ ಕೇಳ್ಕೊಂತ ಇದ್ದಾರೆ, ಓ ಹೌದಾ ಹೌದಾ ನಮ್ಗೆ ಗೊತ್ತಿಲ್ವಲ್ಲ, ಇನ್ನು ಹೇಳಿ ಜಗನ್ನಾಥದ ಮಹಿಮೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಅವರು ಮತ್ತೆ ಹೇಳ್ತಾ ಇದ್ದಾರೆ, ಒಂದ್ಸಾರಿ ಮಾರ್ಕಂಡೇ ಋಷಿ, ಏನ್ ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ವರ ಕೊಟ್ಟಿದ್ದಾರೆ, ಏನೋ ಲಕ್ಷಾಂತರ ಜನ್ಮಗಳಲ್ಲಿ ನೀವು ಸಾಯುವುದಿಲ್ಲ ಅಂತ ಕೊಟ್ಟಿರ್ತಾರೆ. ಸೊ ಪ್ರಳಯ ಆಗತ್ತೆ, ಸತ್ಯಯುಗ ಆದ್ಮೇಲೆ ತ್ರೇತಯುಗ ದ್ವಾಪರ ಮೇಲೆ ಪ್ರಳಯ ಆಗತ್ತೆ, ಎಲ್ಲ ಮುಳುಗೋಗುತ್ತೆ. ಸೊ ಇವರು ಸಾವಿಲ್ಲ, ಹಾಗಾಗಿ ಮಾರ್ಕಂಡೇಯ ಋಷಿ ಏನಾಗ್ತಾರೆ, ನೀರಿನಲ್ಲಿ ತೇಳ್ತಾ ಇರ್ತಾರೆ, ಎಷ್ಟೊಂದು ವರ್ಷಗಳಾಗತ್ತೆ ಜನ್ಮಗಳಾಗತ್ತೆ, ಅವ್ರು ತಡಿಯಕ್ಕಾಗಲ್ಲ, ಯಾರೇ ಇಲ್ಲ ಬರೀ ನೀರು ಕಾಣಿಸುತ್ತೆ ಅವ್ರು ಮಾತ್ರ ಇರ್ತಾರೆ, ಎಷ್ಟೊಂದು ಶ್ರಮ ಪಡ್ತಾರೆ, ಊಟಕ್ಕೇನಲ್ಲ, ಒಂದು ಶೆಲ್ಟರ್ ಸಿಗೋದಿಲ್ಲ, ಎಲ್ಲ ಬರೀ ನೀರು, ಎಲ್ಲಿ ನೋಡಿದ್ರು ನೀರು. ಅವರು ಮಾರ್ಕಂಡೇಯ ಋಷಿ ಆ ರೀತಿ ಇದ್ರೆ ಒಂದ್ಸರಿ ನೋಡ್ತಾರೆ, ಪುರುಕ್ಷೇತ್ರ ಧಾಮಕ್ಕೆ ಬರ್ತಾರೆ. ಆ ಪುರುಕ್ಷೇತ್ರ ಧಾಮದಲ್ಲಿ ಒಂದು ಒಂದು ಮರ ಇದೆ, ಪುರುಕ್ಷೇತ್ರ ಮಾತ್ರ ನೀರುಗಳಲ್ಲಿ ಮುಳುಗೋಗಿಲ್ಲ, ಅದು ಮಾತ್ರ ಇದೆ. ಬಹಳ ಖುಷಿ ಆಯ್ತು, ಅಟ್ಲೀಸ್ಟ್ ಒಂದು ಕಾಣಿಸ್ತಾ ಇದೆ ಅಲ್ಲ ಅಂತ ಐಲ್ಯಾಂಡ್ ಅಂತ ಬರ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಆಲ ಮರದಲ್ಲಿ ಕೃಷ್ಣ ಏನದು ಹೆಬ್ಬೆಟ್ಟು ಇಲ್ಲ ಅದಿಟ್ಕೊಂಡು ಕೃಷ್ಣ ಕಾಣಿಸ್ತಾ ಇದ್ದಾನೆ. ಅಲ್ಲಿ ಹೋಗಿ ಪ್ರೇ ಮಾಡ್ತಾರೆ ಮಾರ್ಕಂಡೇ ಋಷಿ, ಓ ಕೃಷ್ಣ ನನಗೆ ಏನು ನಾನು ಕಾಪಾಡು, ನನಗೆ ಈ ನೀರಲ್ಲಿ ಇದ್ದಿದ್ದು ಸಾಕಾಯ್ತು ಅಂತ. ಕೃಷ್ಣ ಮತ್ತೆ ಅವನೇ ಒಳಗಡೆ ಕರೆಸ್ತಾನೆ, ಶ್ವಾಸ ಮಾಡ್ತಾನೆ ಕೃಷ್ಣ ಹೊಟ್ಟೆ ಒಳಗಡೆ. ಮಾರ್ಕಂಡೇಯ ಋಷಿ ಹೋಗ್ತಾರೆ, ಅಲ್ಲಿ ಹೋಗಿ ಬ್ರಹ್ಮಾಂಡ ನೋಡ್ತಾರೆ, ಹೇಗೆ ಯಶೋಧ ತಾಯಿಗೆ ಬ್ರಹ್ಮಾಂಡ ತೋರಿಸಿದ್ರು ಆ ಬ್ರಹ್ಮಾಂಡ ಪೂರ್ತಿ ನೋಡ್ತಾ ಇದ್ದಾರೆ. ಆಮೇಲೆ ಮಾರ್ಕಂಡೇಯ ಋಷಿ ಆಚೆ ಕಡೆ ಬರ್ತಾರೆ, ಬಂದ ತಕ್ಷಣ ಬಹಳ ಖುಷಿ ಆಯ್ತು. ಅವ್ರು ಏನ್ ಮತ್ತೆ ಏನ್ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾ ಇರ್ತಾರೆ. ಮಾರ್ಕಂಡೇಯ ಋಷಿ ಮೆಡಿಟೇಷನ್ ಮಾಡಿದ್ರೆ ಶಿವ ಬಹಳ ಖುಷಿಯಾಗಿದ್ದಾನೆ, ಶಿವ ಪಾರ್ವತಿ ಖುಷಿಯಾಗ್ಬಿಟ್ಟು, ಓ ಇಷ್ಟೊಂದು ಭಕ್ತನು ಆ ಜಗನ್ನಾಥನ ಕೃಷ್ಣನ ಇಷ್ಟೊಂದು ಸಿನ್ಸಿಯರ್ ಆಗಿ ಜಪ ಮಾಡ್ತಾ ಇದ್ದಾನೆ ಅಂತ ದರ್ಶನ ಕೊಡ್ತಾರೆ. ಅವ್ರಿಗೆ ಮತ್ತೆ ಒಂದು ಲಿಂಗ ರೂಪದಲ್ಲಿ, ಶಿವಲಿಂಗ ರೂಪದಲ್ಲಿ ಆ ಮಾರ್ಕಂಡೇಯ ಋಷಿಗೆ ಒಂದು ಲಿಂಗ ರೂಪ ಕೊಡ್ತಾರೆ. ಅದು ಇವತ್ತು ಪುರಿ ಜಗನ್ನಾಥ ಹೋದ್ರೆ ಆ ಮರಗಳನ್ನ ನೋಡಬಹುದು, ಆ ಮರ ಕೃಷ್ಣ ಲೀಲೆ ಆಲೆ ಮರದಲ್ಲಿ ಕೃಷ್ಣ ಕೂತಿರೋದು ಆ ಇವಾಗಲೂ ಪುರಿ ಜಗನ್ನಾಥಲಲ್ಲಿ ನೋಡಬಹುದು. ಮತ್ತೆ ಆ ಲಿಂಗ ಯಾರು ಪೂಜೆ ಮಾಡಿರೋದು, ಮಾರ್ಕಂಡೇಯ ಋಷಿ ಪೂಜೆ ಮಾಡಿರೋದ್ರ ತನಕ ಲಿಂಗ ಇವಾಗಲೂ ಇದೆ. ಮತ್ತೆ ಇವರು ಕೇಳಿದ್ರು, ಯಾರು ಯಮಧರ್ಮರಾಜ, ನನಗೊಂದು ಲಿಂಗ ಸಿಗತ್ತೆ ಅಂತ. ಮತ್ತೆ ಲಕ್ಷ್ಮೀ ದೇವಿ ಇನ್ನೊಂದು ಲಿಂಗ ಕೊಟ್ರು, ಇದು ಪೂಜೆ ಮಾಡಿ ಅಂತ. ಆ ಲಿಂಗ ಇವತ್ತು ಇದೆ, ಮಾರ್ಕಂಡೇಯ ವರ್ಷಿಪ್ ಮಾಡಿರೋದು, ಯಮಧರ್ಮರಾಜ ವರ್ಷಿಪ್ ಮಾಡಿರೋ ಲಿಂಗ, ಇವೆಲ್ಲ ಹೋಗಿ ಇವತ್ತು ನೋಡ್ಬೋದು ಆ ಭೂಮಿಯಲ್ಲಿ. ಸೊ ಅಷ್ಟೊಂದು ಕರುಣಾಮಯವಾದ ಜಗನ್ನಾಥ ಸ್ವಾಮಿ.
ರಥಯಾತ್ರ ಮಾಡ್ತಾರೆ, ಯಾರೊಬ್ಬ ವ್ಯಕ್ತಿ ಬಂದು ಆ ರಥನ ಎಳ್ತಾರೆ, ಅವರಿಗೆ ಅವರಿಗೆ ಮರು ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾ ಇದೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಎಷ್ಟು ಜನ ಜಗನ್ನಾಥನಿಗೆ ಸೇವೆ ಮಾಡಬೇಕೆಂದು ಇಚ್ಛೆ ಇದೆ? ಎಲ್ಲರೂ ಮಾಡ್ತೀರಾ? ಓಕೆ ನೋಡಿ, ಇದು ಸುಂದರವಾದ ಹಾಡು ಒಂದು, ಜಗನ್ನಾಥ ಅಷ್ಟಕಂ ಅಂತ. ಅಲ್ಲಲ್ಲಿ ಬ್ರಹ್ಮ ಗಣೇಶ ಶಂಭು ಎಲ್ಲರೂ ಪೂಜೆ ಮಾಡ್ತಾರಂತೆ. ಯಾರನ್ನ? ಜಗನ್ನಾಥನ. ಕದಾಚಿ ಕಾಲಿಂದಿ ತಟ ವಿಭಿನ್ನ ಸಂಗೀತ ಕರಾವೋ ಮುದಾಭಿರಿ ನಾರಿ ವದನ ಕಮಲ ಸ್ವಾದ ಮಧುಪ ಭ್ರಮ ಶಂಭೋ ಬ್ರಹ್ಮ ಮರಪತಿ ಗಣೇಶ ಚಿತ ಪಾದು ಜಗನ್ನಾಥ ಸ್ವಾಮಿ ನಯನ ಪಾದಗಾಮಿ. ಎಲ್ಲರೂ ಹೇಳಿ, ಜಗನ್ನಾಥ ಸ್ವಾಮಿ ನಯನ ಪಾದಗಾಮಿ. ಸೊ ಆ ರೀತಿ ಎಲ್ಲ ದೇವತೆಗಳು ವರ್ಷಿಪ್ ಮಾಡ್ತಾ ಇದಾರೆ. ಕರುಣಮಯ ಬ್ರಹ್ಮ ಕರುಣೆಯಿಂದ ಇದು ಸಿಕ್ಕಿದೆ. ಮತ್ತೆ ಬ್ರಹ್ಮ ಅದೇ ಸಾಕ್ಷಾತ್ ಹರಿದಾಸ್ ಠಾಕೂರ್ ಆಗಿ ಮತ್ತೆ ಕಲಿಯುಗದಲ್ಲಿ ಬಂದು ಹರಿನಾಮ ಜಪನ ಮಾಡ್ತಾನೆ. ಎಲ್ಲಿ? ಪುರಿಲಲ್ಲಿ ಚೈತನ್ಯ ಮಹಾಪ್ರಭು ಜೊತೆ ಜಗನ್ನಾಥನ ನೋಡಿ ಎಷ್ಟೊಂದು ಸುಂದರವಾದ ಹರಿನಾಮ ಜಪನ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರು ಕಾಯ್ತಾ ಇದಾರೆ, ಬ್ರಹ್ಮ ಮೊದಲು ಎಲ್ಲರು ಬರ್ತಾರೆ. ಬಂದು ಅಲ್ಲಿ ಪುರಿ ಜಾಗದಲ್ಲಿ ಕೃಷ್ಣನ ಪಡೆಯೋದಕ್ಕೆ ಕಾಯ್ತಾ ಇರ್ತಾರೆ. ನಮಗೆ ಸಾಮಾನ್ಯವಾಗಿ ಪ್ರಭುಗಳು ಎಷ್ಟೊಂದು ಶ್ರಮ ಪಟ್ಟು ಈ ರಥಯಾತ್ರೆನ ಆರ್ಗನೈಸ್ ಮಾಡ್ತಾರೆ, ನಾವು ಅದು ಭಾಗವಹಿಸಿಲ್ಲ ಅಂದ್ರೆ ನಮ್ಮೊಂದವರು ಏನ್ ಹೇಳೋದು, ಅನ್ಫಾರ್ಚುನೇಟ್, ಯಾರು ಇಲ್ಲ. ಹಾಗಾಗಿ ಎಲ್ಲರೂ ದಯವಿಟ್ಟು ಎಷ್ಟಾಗುತ್ತೋ ನಿಮ್ ಕೈಯಲ್ಲಿ ಅಡಿಗೆಗೆ ಹೆಲ್ಪ್ ಮಾಡೋದಾಗ್ಲಿ, ಪ್ರಮೋಷನ್ ಇಂಪಾರ್ಟೆಂಟ್. ಎಲ್ಲ ಹತ್ರ ಹೋಗಿ ಪ್ಯಾಂಪ್ಲೆಟ್ ಕೊಟ್ಟು ಆಯ್ತು ರಥಯಾತ್ರೆಗೆ ಬನ್ನಿ ಅಂತ ಕರೆಯೋದಾಗಲಿ, ಆರ್ಗನೈಸ್ ಮಾಡೋದಾಗ್ಲಿ, ಅದು ನಾವೆಲ್ಲರೂ ಸೇರ್ಕೊಂಡು ಮಾಡ್ಬೇಕಾಗತ್ತೆ. ಎಷ್ಟೊಂದು ಡಿಫ್ರೆನ್ಸ್ ಒಪಿನಿಯನ್ ಇರ್ಬೋದು, ನಮ್ಗೆ ಅವ್ರು ಇಷ್ಟ ಆಗಲ್ಲ ಇರ್ಬೋದು, ಬಟ್ ನಮ್ ಗುರಿ ಏನು, ಈ ಸೇವೆನ ಭಕ್ತಿ ಸೇವೆ ಅದು ಅಮೂಲ್ಯವಾದ ಸಿಕ್ಕಿದೆ, ಯಾವಾಗಾದ್ರೂ ನಾನು ಯಾವ್ದೋ ಒಂದು ರೀತಿ ಮಾಡ್ಬೇಕಂತ. ಮೊದಲನೇದು ಏನಾಗತ್ತೆ, ಈಗ ಇಸ್ಕೋನ್ನಲ್ಲಿ ನಮ್ಮ ಭಕ್ತರ ಹತ್ರ ಮಾಯಾದೇವಿ ಅಥವಾ ಕಲಿಯುಗ ಪುರುಷ ಅಟ್ಯಾಕ್ ಮಾಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಫಾಲೋ ಮಾಡ್ತೀವಿ, ಜಪ ಮಾಡ್ತೀವಿ. ಹಾಗಾಗಿ ಯಾವುದೋ ಒಂದು ರೀತಿ ಭಕ್ತರನ್ನ ಕಾಲು ಇಳಿಯೋದಂದ್ರೆ ಇದು ಒಂದೇ ದಾರಿ, ಏನಾಗತ್ತೆ ಇನ್ನೊಂದು ಡಿವೋಟಿ ಜೊತೆ ಜಗಳ ಆಡೋದು, ಇಲ್ಲಾಂದ್ರೆ ಕೋಪ ಮಾಡ್ಕೊಳ್ಳೋದು, ಏನೋ ಒಂದು ಮಾಡೋದು, ಆಗ ಏನಾಗತ್ತೆ ಕಲಿ ಬಂದ್ಬಿಡುತ್ತೆ. ಕಲಿ ಯಾವಾಗ ಬರುತ್ತೆ, ಇನ್ನೊಬ್ಬರ ಜೊತೆ ನಾವು ಜಗಳ ಮಾಡಿದ್ರೆ, ಕೋಪ ಮಾಡ್ಕೊಂಡು ನಾನು ಸೇವನೆ ಮಾಡೋದಿಲ್ಲ, ದೇವಸ್ಥಾನಕ್ಕೆ ಬರೋದಿಲ್ಲ ಅಂತ ಹೋಗೋದು, ಇವೆಲ್ಲ ಏನು ಸಿಂಪ್ಟಮ್ಸ್ ಕಲಿ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಂದು. ನಮ್ಮ ಗುರಿ ಏನು, ಈ ಎಲ್ಲರೂ ಎಲ್ಲೇ ಇರ್ಬೇಕಂತ ಯಾಕೆ ಇಚ್ಛೆ ಇದೆಯಾ? ಕೃಷ್ಣ ಹತ್ರ ಹೋಗ್ಬೇಕಂತ ಇಚ್ಛೆ ಇದೆಯಾ? ಯಾರ್ಯಾಕೆ ಕೃಷ್ಣರ್ಗ್ ಹೋಗ್ಬೇಕಂತ ಇಚ್ಛೆ ಇದೆ? ಅವ್ರಿಗೆ ಮಾತ್ರ ಎಲ್ಲರಿಗೂ ಇಷ್ಟ ಇದೆ. ಗಿಫ್ಟ್ ಇಲ್ಲ ಅಂದ್ರೆ ಸಿಗೋದಿಲ್ಲ, ಎಲ್ಲರೂ ಕೈ ಎತ್ತಿರಿ. ಓಕೆ, ಇದು ಜಗನ್ನಾಥ ಸ್ವಾಮಿ ಹಾಕಿರೋ ಬಟ್ಟೆ ಇದು. ಮತ್ತೆ ಎಲ್ಲರೂ ಯು ಕ್ಯಾನ್ ಕಮ್ ಹಿಯರ್ ಅಂಡ್ ಯು ಕ್ಯಾನ್ ಪಾಸ್ ಇಟ್ ಆನ್, ಯು ಕ್ಯಾನ್ ಪುಟ್ ಇನ್ ಯುವರ್ ಹೆಡ್ ಅಂಡ್ ರಿಟರ್ನ್ ಇಟ್ ಬ್ಯಾಕ್. ಸೊ ಹಾಗಾಗಿ ಈ ಜಗನ್ನಾಥ ಸ್ವಾಮಿ ಈ ಎಷ್ಟೊಂದು ನಾವು ಕಷ್ಟಗಳು ಇರ್ಬೋದು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಭಕ್ತಿ ಸೇವೆ ಮಾತ್ರ ಬಿಡಬಾರದು. ಯಾಕಂದ್ರೆ ಶೀಲ ಪ್ರಭುಪಾದ ಮುಖಾಂತರ ಇದು ಸಿಕ್ಕಿದೆ, ಇಲ್ಲಾಂದ್ರೆ ಇದು ಸಿಗೋದು ಬಹಳ 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 ಕಷ್ಟ. ಇನ್ನೊಂದು ಕತೆ, ಇನ್ನೊಂದು ಜಗನ್ನಾಥ ಸ್ವಾಮಿ ಕತೆ ಕೇಳಕ್ ರೆಡಿ ಆಗಿದ್ದೀರಾ? ಜೈ ಜಗನ್ನಾಥ ಅಂತ ಜೋರಾಗಿ ಹೇಳಿದ್ರು. ಜೈ ಜಗನ್ನಾಥ. ಓಕೆ, ಇನ್ನೊಂದು ಕತೆ, ತುಂಬಾ ಸುಂದರವಾದ ಕತೆ. ಏನಕ್ಕೆ ಈ ರಥಯಾತ್ರೆ ಮಾಡ್ತಾರೆ ಇದು ನಾವು ತಿಳ್ಕೊಂಡ್ರೆ ಜೀವನದಲ್ಲಿ ನಾವು ಯಾವತ್ತೂ ರೆಡಿ ಆಗಿರ್ತೀವಿ ಸೇವೆ ಮಾಡೋಕೆ, ನಾನು ಮಾಡ್ಬೇಕು ಅಂತ ಮುಂದೆ ಬರ್ತೀರಾ? ಈ ಕತೆಗಳು ಕೇಳ್ಕೊಂಡ್ರೆ ಏನಕ್ಕೆ ರಥಯಾತ್ರೆ ಆಯ್ತು ಅಂತ ನೀವು ತಿಳ್ಕೊಂಡ್ರೆ ಜೀವನದಲ್ಲಿ ನಿಮ್ಗೆ ನಿದ್ದೆನೆ ಬರೋದಿಲ್ಲ. ಸೊ ಒಂದ್ಸಾರಿ ಏನಾಗತ್ತೆ, ಕೃಷ್ಣ ಸುಮಾರು 7 ವರ್ಷ ಬೃಂದಾವನದಲ್ಲಿ ಇದ್ರು. 7 ವರ್ಷ 10 ತಿಂಗಳು ಆದ್ಮೇಲೆ ಮಥುರಾಕ್ಕೆ ಹೋಗ್ತಾರೆ. ಅಕ್ರೂರ ಬರ್ತಾರೆ, ಕಂಸ ಸಾಯಿಸಕ್ಕೆ ಪ್ಲಾನ್ ಮಾಡ್ತಾನೆ, ಅಕ್ರೂರ ಕರ್ಕೊಂಡು ಹೋಗ್ತಾರೆ. ಸುಮಾರು ಅಲ್ಲಿ ಒಂದು 18 ವರ್ಷ, ಅಲ್ಲಿ 10 ವರ್ಷ 12 ವರ್ಷ ಅಲ್ಲಿ ಇದ್ರು, ಅಲ್ಲಿ ಮಥುರಾದಲ್ಲಿ. ಸೊ ಕೃಷ್ಣ ಯು ಕ್ಯಾನ್ ಗಿವ್ ಇಟ್ ಟು ದನ್ ದೇಲ್ ಪಾಸ್ ಇಟ್ ಆನ್ ಪ್ರಭು ಯು ಕ್ಯಾನ್ ಸಿಟ್. ಸೊ ಏನ್ ಮಾಡ್ತಾನೆ ಕೃಷ್ಣ, ಮಥುರಾ ಬೃಂದಾವನದಿಂದ ಮಧುರಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡ್ತಾನೆ. ಅಕ್ರೂರ
ಕರ್ಕೊಂಡು ಹೋದ್ರೆ ಗೋಪೀಸ್ ಎಲ್ಲ ಇದಾರಲ್ಲ ಅವ್ರಿಗೆಲ್ಲ ಪ್ರಾಣ ಹೋಗಿದೆ. ಓ ಕೃಷ್ಣನ ಕರ್ಕೊಂಡು ಹೋಗ್ತಾ ಇದೀಯಾ, ಅಕ್ರೂರ ನೀನು, ಕ್ರೂರ ನಿನಗೆ ಹಾರ್ಟ್ ಏನು ಇದೆಯಾ? ನಮ್ಮ ಪ್ರಾಣನಾಥ ಕೃಷ್ಣನ್ ಕರ್ಕೊಂಡು ಹೋದ್ರೆ ನಾವೆಲ್ಲ ಪ್ರಾಣ ತೆಗೆಸ್ಬಿಡ್ತೀವಿ, ನಿಮ್ಗೆ ಬೇಕಂದ್ರೆ ನನ್ನ ರಥ ನನ್ನ ಮೇಲೆ ಹೋಗ್ಲಿ ಅಂತ ಎಲ್ಲ ರೋಡ್ನಲ್ಲಿ ಮಲ್ಕೊಂತಾರೆ. ಕೃಷ್ಣನೇ ಬಿಡೋದಿಲ್ಲ, ಕೃಷ್ಣನ್ ಹೋದ್ರೆ ನನ್ನ ಪ್ರಾಣ ಹೋಗ್ಬಿಡತ್ತೆ ಅಂತ ಎಲ್ಲರೂ ಅಳ್ತಾ ಇದಾರೆ, ಬೇಡ್ತಾ ಇದಾರೆ. ಏನ್ ಮಾಡ್ತದ ಗೊತ್ತಾಗ್ತಾ ಇಲ್ಲ. ಓ ಕೃಷ್ಣ ಹೇಳ್ತಾ ಇದಾನೆ, ಯಾರು ಗಾಬರಿ ಆಗ್ಬಿಡಿ, ನನ್ಗೆ 2 ದಿವಸ ಕೆಲಸ ಇದೆ, ನಾನು ಮಥುರಾ ಹೋಗ್ಬಿಟ್ಟು ತಕ್ಷಣ ಬಂದ್ಬಿಡ್ತೀನಿ, ಯಾರು ಅಳಬೇಡಿ ಅಂತ ಒಂದು ಕೃಷ್ಣ ಬೇಡ್ಕೊಂತಾನೆ. ಓ ಕೃಷ್ಣ ಹೇಳಿದಾರಲ್ಲ, ಕೃಷ್ಣ ಮಾತು ಯಾರು ತಪ್ಪೋದಿಲ್ಲ ಅಲ್ಲಿ ಬೃಂದಾವನದಲ್ಲಿ, ಕೃಷ್ಣ ಮಾತು ಯಾರು ತಪ್ಪೋದಿಲ್ಲ. ಆಯ್ತು ಕೃಷ್ಣ ಹೇಳ್ತಾನೆ, ಇಷ್ಟು ಹೇಳ್ತಾ ಇದಾನಲ್ಲ, 2 ದಿವಸದಲ್ಲಿ ಬಂದ್ಬಿಡ್ತಾನೆ ಅಂತ ಬಹಳ ದುಃಖದಿಂದ ಕೃಷ್ಣನಿಗೆ ಕಲಿಸ್ಕೊಡ್ತಾರೆ. ಬಟ್ ಕೃಷ್ಣ ಅಲ್ಲಿ ಹೋದ ತಕ್ಷಣ ಏನಾಗತ್ತೆ, ಕಂಸನ ಸಂಹಾರ ಮಾಡ್ತಾನೆ. ಆಯ್ತು ಖುಷಿ ಖುಷಿಯಾಗಿ ವಾಪಸ್ ಬೃಂದಾವನ ಹೋಗ್ತಾ ಹೋಗೋಣ ಅಂತ ಅನ್ಕೊಂತಿರ್ತಾನೆ. ಆವಾಗ ಗೊತ್ತಾಗತ್ತೆ, ಓ ನಾನು ರಾಜ ಆಗ್ಬಿಡ್ತಾನೆ. ಇವಾಗ ಕಂಸನಿಗೆ ಕುಂದ್ರೆ ಏನಾಗತ್ತೆ, ಅವನು ರಾಜ ಆಗ್ಬೇಕು. ಬಟ್ ಕೃಷ್ಣ ಪ್ಲಾನ್ ಮಾಡ್ತಾನೆ, ಓ ನಾನು ರಾಜ ಆಗ್ಬಾರ್ದು, ಆದ್ರೆ ನಾನು ಇಲ್ಲಿ ಮಧುರಲ್ಲೇ ಸೆಟ್ಲ್ ಮಾಡ್ಬಿಡ್ತಾರೆ, ಮತ್ತೆ ಕಲ್ಸೋದಿಲ್ಲ, ನಾನು ಬೃಂದಾವನಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ ಉಗ್ರಸೇನನ ರಾಜ ಮಾಡ್ತಾನೆ. ಮತ್ತೆ ಖುಷಿಯಾಗಿ ಬೃಂದಾವನಕ್ಕೆ ಹೋಗೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಆವಾಗ ಅವನಿಗೆ ಒಂದು ಥಾಟ್ ಬಂತು, ಏನಂದ್ರೆ ಈ ಕಂಸ ಮತ್ತೆ ಜರಾಸಂಧ ಮತ್ತೆ ಈ ಪುಂಡರೀಕ ಅಂತ ಒಬ್ಬ ಕಾಲಿಯವನ, ಇವರೆಲ್ಲ ಒಂದು ಗೋಸ್ಟ್ ಇತರ. ಇವಾಗ ಕ್ವಾಡ್ ಅಂತ ಕಳಿತೀವಲ್ಲ, ಎಲ್ಲೆಲ್ಲ ಒಂದು ಒಂದು ಗ್ರೂಪ್ ಮಾಡ್ಕೊಂತಾರೆ ಕಂಟ್ರೀಸ್ ಎಲ್ಲ, ನ್ಯಾಟೋ ಕ್ವಾಡ್ ಆ ರೀತಿ ಅವರು ಒಂದು ಒಂದು ಅಸೋಸಿಯೇಷನ್ ಮಾಡಿದ್ರು. ಯಾರೋ ಒಬ್ಬ ವ್ಯಕ್ತಿನ ಅಟ್ಯಾಕ್ ಮಾಡಿದ್ರು, ಇವಾಗ ಕಂಸನ ಅಟ್ಯಾಕ್ ಮಾಡಿದ್ರೆ ಮತ್ತೆ 3 ಜನ ಬಂದ್ಬಿಡ್ತಾರೆ. ಇವಾಗ ಜರಾಸಂಧನ ಅಟ್ಯಾಕ್ ಮಾಡ್ತಾ ಅವ್ರು 3 ಜನ ಬಂದ್ಬಿಡ್ತಾರೆ. ಇವಾಗ ಕಂಸನಿಗೆ ಗೊಂದಾಯ್ತು, ಇವಾಗ ಜರಾಸಂಧನಿಗೆ ಬಾಲಕೋಪ ಬಂತು, ಮಥುರವನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಇವಾಗ ಕೃಷ್ಣ ಬೃಂದಾವನ ಹೋದ್ರೆ ಏನಾಗತ್ತೆ, ಅವರೆಲ್ಲರೂ ಬೃಂದಾವನ ಅಟ್ಯಾಕ್ ಮಾಡ್ತಾರೆ. ಬೃಂದಾವನದಲ್ಲಿ ಒಂದು ಅರಮನೆ ಇಲ್ಲ, ಸೋಲ್ಜರ್ ಇಲ್ಲ, ಈ ಭಕ್ತಾದಿಗಳಿಗೆ ಬಹಳ ದುಃಖ ಆಗತ್ತಲ್ಲ, ನಾನು ಹೋದ್ರೆ ಪ್ರಾಬ್ಲಮ್ ಆಗತ್ತಲ್ಲ ಬೃಂದಾವನದಲ್ಲಿ, ಅಟ್ಲೀಸ್ಟ್ ನಾನು ಮಥುರಲ್ಲಿ ಇದ್ರೆ ಏನಾಗತ್ತೆ, ಸ್ವಲ್ಪ ರಾಜಕೀಯ ಇದೆ, ಫೋರ್ಟ್ ಇದೆ, ಜನಗಳಿದ್ದಾರೆ, ಪ್ರೊಟೆಕ್ಟ್ ಮಾಡ್ಬೋದು ಅಂತ ಕೃಷ್ಣ ಬೃಂದಾವನಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡ್ತಲ್ಲ. ಮೀನ್ಮೇಲೆ ಏನಾಗ್ತಾ ಇದೆ ಬೃಂದಾವನದಲ್ಲಿ, ಇದೆಲ್ಲ 2 ದಿವಸ ಆಯ್ತು, ಕೃಷ್ಣ ಬರ್ತಾನೆ ಅಂತ ನೋಡ್ತಾರೆ, ಕಂಸ ಸಂಹಾರ ಆಯ್ತು, ಏಕೆ ಕೃಷ್ಣ ಬಂದಿಲ್ಲ ಅಂತ ಬಹಳ ಅಳ್ತಾ ಇದಾರೆ ಗೋಪೀಸ್ ಬೃಹದಾಭದಲ್ಲಿ. ಆಯ್ತು ಎಲ್ಲರೂ ಬಿಡಿ, ಕೃಷ್ಣ ಬರ್ತಾ ಇಲ್ಲ, 2 ದಿವಸ ಆಯ್ತು, ಬಟ್ ನಾವೆಲ್ಲ ಹೊರಡೋಣ ಅಂತ ಹೊರಡ್ತಾರೆ. ಬಟ್ ಇನ್ನೊಂದು ಗೋಪೀಸ್ ಹೇಳ್ತಾರೆ, ಕೃಷ್ಣ ನಮಗೆ ಒಂದು ಮಾತು ಕೊಟ್ಟಿದ್ದಾನೆ, ಏನೋ ನಾನು 2 ದಿವಸದಲ್ಲಿ ಇಲ್ಲಿ ಬಂದೀನಿ ಅಂತ ಹೇಳಿದ್ದಾನೆ. ಇನ್ ಕೇಸ್ ಕೃಷ್ಣ ಬಂದ್ಬಿಟ್ರೆ, ಅವನು ಹೇಳ್ತಾನೆ, ನನ್ನ ಮಾತಲ್ಲಿ ನಿಮಗೆ ಇಷ್ಟೊಂದು ಶ್ರದ್ಧೆ ಇಲ್ವಲ್ಲ, ನೀವು ಎಂಥದ್ದು ಭಕ್ತರಂತ ಹೇಳಿಬಿಟ್ರೆ ನೋವು ಆಗತ್ತೆ, ಬೇಡ ಹೋಗ್ಬೇಡ, ಕೃಷ್ಣ ಖಂಡಿತವಾಗಿ ಬರ್ತಾನೆ. ಯಾಕಂದ್ರೆ ಒಂದು ಪ್ರಾಮಿಸ್ ಮಾಡಿದ್ದಾನೆ ಕೃಷ್ಣ, ಕೃಷ್ಣ ಮಾತಕ್ಕೆ ಒಂದು ಬೆಲೆ ಕೊಡಬೇಕು, ನಾವೆಲ್ಲ ಹೋಗ್ಬಾರ್ದು, ವೆಯ್ಟ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, 2 ದಿವಸ ಏನೋ, 2 ದಿವಸ ನಾವು ಒಂದು ವಾರ ಆದ್ರೆ ಲೇಟ್ ಆಗತ್ತೆ, ವೆಯ್ಟ್ ಮಾಡೋಣ ಅಂತ. ಮೊದಲನೇದು ಕೃಷ್ಣ ಮಾತು ಅಂತ ವೆಯ್ಟ್ ಮಾಡಿದ್ರು. ಎರಡನೇದು ಅವರು ಸಾಕಾಯ್ತು, ಈಗ ಕೃಷ್ಣ ಬರ್ತಾ ಇಲ್ಲ ಅಂತ ಗೊತ್ತಾಯ್ತು, 1 ವಾರ 2 ವಾರ ಆಯ್ತು, ನಾವೆಲ್ಲ ಹೋಗೋಣ ಅಂತ ಪ್ರಯತ್ನ ಮಾಡ್ತಾರೆ. ಆವಾಗ ಏನಾಗತ್ತೆ, ನಂದ ಮಹಾರಾಜ್ ಬರ್ತಾರೆ. ಕೃಷ್ಣ ಏನ್ ಮಾಡ್ತಾನೆ, ನಂದ ಮಹಾರಾಜ್ ಹತ್ರ ಅವನ ಆಭರಣಗಳು, ಭೂಷಣಗಳು, ಪೀಕಾಕ್ ಫೆದರು ಇವೆಲ್ಲ ಕೊಟ್ಟು ಕಲಿಸಿ ಸಮಾಧಾನ ಮಾಡಿ, ಬೃಂದಾವನದಲ್ಲಿ ಸಮಾಧಾನ ಮಾಡಿ ಅಂತ ಹೇಳ್ತಾ ಇದಾರೆ. ಏನಕ್ಕೆ ಅಂದ್ರೆ ನಾನು ಬರಕ್ ಸಾಧ್ಯವಲ್ಲ ಇವಾಗ, ಹಾಗಾಗಿ ನಾನು ಸ್ವಲ್ಪ ಇನ್ನ ಕೆಲಸ ಇದೆ, ಇನ್ನೂ 1 ತಿಂಗಳು ಆದ್ಮೇಲೆ ಬಂದ್ಬಿಡ್ತೀನಿ, ಹೋಗಿ ಯಶೋದ ಮಾತುಕತೆ ಹೇಳ್ಕೊಡಿ, ಅವ್ರಿಗೆ ಸಮಾಧಾನ ಮಾಡಿ ಅಂತ ಕಳಿಸ್ತಾರೆ. ಇವರೆಲ್ಲರೂ ರೆಡಿ ಆಗಿದ್ದಾರೆ ಬೃಂದಾವನದಲ್ಲಿ ಕೃಷ್ಣ ನೋಡಕ್ಕೆ ಮಧುರಕ್ಕೆ. 2ನೇ ಬಾರಿ ಪ್ರಯತ್ನ ಮಾಡ್ತಾ ಇದಾರೆ, ಬಟ್ ನಂದ ಮಹಾರಾಜ್ ಬರ್ತಾರೆ. ನಂದ ಮಹಾರಾಜ್ ಬಂದು ಈ ತರ ಹೇಳ್ತಾರೆ, ಕೃಷ್ಣ ಬಂದಿಲ್ಲ ಅಂತ. ಯಶೋಧಮ್ಮಾಯಿ ಬಹಳ ಕೋಪ ಮಾಡ್ಕೊಂಡು ಸಿಟ್ಟು ಬಂದು ಅವನ ಬಾಯ್ಕ್ ಬಂದ ತನಕ ಅವ್ರನ್ನ ಬೈತಾರೆ, ಯಾರನ್ನ, ನಂದ ಮಹಾರಾಜನ, ಹೇಗೆ ನನ್ನ ಮಗನ ನೀವು ಸೇಲ್ ಮಾಡಿದಿರ ಮಥುರದಲ್ಲಿ, ಈ ತರ ಬಂದಿದ್ರಲ್ಲ, ಕೃಷ್ಣನ ಬಿಟ್ಟು ಹೇಗೆ ಬರಕ್ ಸಾಧ್ಯನಾ, ಇನ್ನು ನಿಮ್ಮ ಪ್ರಾಣ ಹೋಗಿಲ್ವಲ್ಲ ಅಂತ ಕೇಳ್ತಾ ಇದಾರೆ. ಆ ದಶರಥ ಮಹಾರಾಜ ರಾಮ ಹೋದ ತಕ್ಷಣ ಪ್ರಾಣ ಬಿಟ್ಟ, ನೀವು ಪ್ರಾಣ ಬಿಡ್ತಾ ಇಲ್ವಲ್ಲ ಅಂತ ಕೇಳ್ತಾ ಇದಾರೆ. ಅಷ್ಟೊಂದು ಕಠೋರವಾದ ಕಠಿಣವಾದ ಮಾತುಕತೆ ಆಗತ್ತೆ. ನಂದ ಮಹಾರಾಜ್ ಹೇಳ್ತಾ ಇದಾರೆ, ದಶರಥ ಏನೋ ಹೋಗಿದ್ದಾನೆ, ಬಟ್ ಕೃಷ್ಣನ ವಾಪಸ್ ಬಂದ್ರೆ ನಾನು ಇರಲಿಲ್ಲ ಅಂದ್ರೆ ಬಹಳ ದುಃಖ ಆಗತ್ತೆ, ಹಾಗಾಗಿ ನಾನು ಪ್ರಾಣ ಇಟ್ಕೋಬೇಕು, ನಾನು ಪ್ರತಿನಿತ್ಯ ಸಾಯ್ತಾ ಇದ್ದೀನಿ, ಬಟ್ ಆದ್ರೂ ನಾನು ಪ್ರಾಣ ಬಿಡಂಗಿಲ್ಲ. ಯಾಕಂದ್ರೆ ಕೃಷ್ಣ ಇನ್ ಕೇಸ್ ಬಂದ್ಬಿಟ್ರೆ, ತಾಯಿ ತಂದೆ ಇಲ್ಲಾಂದ್ರೆ ಯಶೋಧಮ್ಮ ನಂದ ಮಹಾರಾಜ್ ಇಲ್ಲಾಂದ್ರೆ ಬಹಳ ದುಃಖ ಆಗತ್ತೆ ಕೃಷ್ಣನಿಗೆ, ಹಾಗಾಗಿ ನಾನು ಪ್ರಾಣ ಬಿಡ್ತಾ ಇಲ್ಲ ಅಂತ ಆಗತ್ತೆ, ಮತ್ತೆ ಅವ್ರು ಸಮಾಧಾನ ಆಗಿ ಇರುತ್ತಾರೆ. ಸೊ ಈ ರೀತಿ ಆಗ್ತಾ ಇದೆ ಮಥುರಾದಲ್ಲಿ. ಜರಾಸಂಧ 17 ಬಾರಿ 18 ಬಾರಿ ಬರ್ತಾ ಇರ್ತಾನೆ, ಯುದ್ಧ ಮಾಡ್ತಾ ಇರ್ತಾನೆ, ಅವರೆಲ್ಲ ಕರ್ಕೊಂಡು ಬರ್ತಾ ಇರ್ತಾನೆ, ಯುದ್ಧ ಆಗ್ತಾ ಇರುತ್ತೆ, ಮುಗಿತಾನೆ ಇಲ್ಲ. ಕೃಷ್ಣ ಯಾವತ್ತು ನೋಡಿ ಮಥುರಾದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ,
ಯಮುನಾ ನದಿಯಲ್ಲಿ ನೀರು ಜಾಸ್ತಿ ಬೆಳೀತಾ ಇದೆ. ಏನಂದ್ರೆ ಅಲ್ಲಿ ಮಕ್ಕಳು ಅಳುತ್ತಾ ಇದ್ದಾರೆ, ಬೃಂದಾವನಲ್ಲಿ ಅಳದು ಅಳದು ಆ ಯಮುನಾ ನದಿ ಫ್ಲಡ್ ಆಗಿದೆ, ಎಲ್ಲ ಪೂರ್ತಿ ನೀರಾಗಿದೆ. ಮಧುರಲ್ಲಂತ ನೀರ್ ಆಗ್ತಾ ಇದೆ, ಅಷ್ಟೊಂದು ಅಳುತ್ತಾ ಇದ್ದಾರೆ. ಸೊ ಕೃಷ್ಣನಿಗೆ ತಡಿಯಕ್ ಆಗ್ತಲ್ಲ, ನಾನು ಹೋಗಕ್ ಆಗ್ತಾ ಇಲ್ಲ, ಅವ್ರನ್ನ ಕರ್ಕೊಂಡ್ ಆಗ್ತಲ್ಲ ಅಂತ ಏನ್ ಮಾಡ್ತಾನೆ, ಮೂರನೇ ಬಾರಿ ಕೃಷ್ಣ ಉದ್ಧವನ ಕಲಿಸ್ತಾನೆ, ಉದ್ಧವ ಹೋಗಿ ಅಲ್ಲಿ ಸಮಾಧಾನ ಮಾಡಿ, ಸ್ವಲ್ಪ ಅವ್ರನ್ನ ಸಮಾಧಾನ ಮಾಡಿ, ಆ ಬೃಂದಾವನ ವಾಸಿಗಳು ಇಷ್ಟೊಂದು ದುಃಖದಲ್ಲಿದ್ದಾರೆ ಅಂತ ಕಲಿಸ್ತಾನೆ. ಸೊ ಅವ್ರು ಬಂದ ತಕ್ಷಣ ಅವರು ಏನ್ ಹೇಳ್ತಾ ಇದಾರೆ, ಉದ್ಧವ ಎಲ್ಲರೂ ನೋಡಿ ಸಮಾಧಾನ ಆಗಿ, ನಾನು ಕೃಷ್ಣ ನನಗೆ ನಿಮಗೆ ಲೆಟರ್ ಕಳಿಸಿದ್ದಾನೆ, ಎಲ್ಲರೂ ಸಮಾಧಾನವಾಗಿ ನಿಮ್ಮ ಪ್ರಾಬ್ಲಮ್ಗೆಲ್ಲ ಪೂರ್ತಿ ಹೋಗುತ್ತೆ. ಏನು ಕೃಷ್ಣನ ಮೇಲೆ ಕೃಷ್ಣನ ಧ್ಯಾನ ಮಾಡಿ, ಯಾವತ್ತೂ ಕೃಷ್ಣನ ಸ್ಮರಣ ಮಾಡಿ ನಿಮ್ಗೆ ಎಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಗೋಪಿಸು ಕೃಷ್ಣ ಸ್ಮರಣ, ಅದೇ ಬಾಲ ತೊಂದರೆ ಆಯ್ತು, ನಮ್ಗೆ ಕೃಷ್ಣನ ಮರೆಯಕ್ಕೆ ಆಗ್ತಲ್ಲ, ಸ್ಮರಣ ಸ್ಮರಣೆ ಜಾಸ್ತಿ ಜಾಸ್ತಿ ಆದ್ರೆ ಇನ್ನೂ ದುಃಖ ಜಾಸ್ತಿ ಆಗ್ತದೆ, ಕೃಷ್ಣನ ಮರೆಯಕ್ಕೆ ಆಗ್ತಾ ಇಲ್ವಾ, ಅದೇ ನಮ್ಮ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಹೌದಲ್ಲ, ಇವ್ರು ಕೃಷ್ಣನ ಮರೆಯಕ್ಕೆ ಆಗ್ತಲ್ವಲ್ಲ, ಇವ್ರನ್ನ ಏನ್ ಮಾಡೋದು, ಆಯ್ತಾಯ್ತು ನೀವೆಲ್ಲ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇದಾರೆ. ಅವ್ರು ಹೇಳ್ತಾರೆ, ಓ ಮೂರ್ಖ ಉದ್ಧವ, ನಾವು ಕೃಷ್ಣ ಎಲ್ಲಿ ಯಾವ ಮಧುರ ಹೋಗಿದ್ದಾನೆ ಆವಾಗಲೇ ನಾವು ನಮ್ಮ ಮನಸ್ಸನ್ನ ಕೊಟ್ಟು ಬಿಟ್ಟಿದ್ದೀವಿ, ಇವಾಗ ಇನ್ನೊಂದು ಮನಸ್ಸೆಲ್ಲ ನಾವು ಮೆಡಿಟೇಷನ್ ಮಾಡಕ್ಕೆ, ಯಾವ್ದ್ರಲ್ಲಿ ಮೆಡಿಟೇಷನ್ ಮಾಡೋದು, ನಮ್ಮ ಮನಸ್ಸೆಲ್ಲ ಅಲ್ಲಿ ಕೃಷ್ಣ ತಗೊಂಡು ಹೋಗಿದ್ದಾನೆ ಅಂತ ಅಳುತ್ತಾ ಇದಾರೆ. ನೀವು ಯಾರು ಅಳಬೇಡಿ ಅಂತ ಸಮಾಧಾನ ಮಾಡ್ತಾ ಇದ್ದಾನೆ. ಬಟ್ ಕೃಷ್ಣ ಪ್ರಜ್ಞೆಯಲ್ಲಿ ನೋಡಿ, ಕೃಷ್ಣ ನನಗೆ ಸಿಕ್ಕಿಲ್ವಲ್ಲ, ಕೃಷ್ಣನಿಗೆ ಸೇವೆ ಸಿಕ್ಕಿಲ್ವಲ್ಲ, ಭಕ್ತರ ಸೇವೆ ಸಿಕ್ಕಿಲ್ವಲ್ಲ ಅಂತ ಅಳಬೇಕು ನಾವು. ಈ ಸ್ಕೂಲ್ ಕ್ರೈಯಿಂಗ್ ಆಫ್ ಸ್ಕೂಲ್ ಇಸ್ಕಾನ್ ಅಂದ್ರೆ ಏನು, ಕ್ರೈಯಿಂಗ್ ಫಾರ್ ಕೃಷ್ಣ. ಓ ನನಗೆ ಭಕ್ತಿ ಸಿಕ್ಕಿಲ್ವಲ್ಲ, ನಾನು ಜಪ ಮಾಡಿದ್ರೆ ನನಗೆ ಅಷ್ಟೊಂದು ಉತ್ಸಾಹ ಬಂದಿಲ್ವಲ್ಲ, ನಾನು ಜಪ ಮಾಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇಲ್ವಲ್ಲ ಅಂತ ನಾವು ಅಳಬೇಕು. ಬೇಡಿ ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಅದು ಪರ್ಫೆಕ್ಷನ್ ಆಫ್ ಲೈಫ್. ಇವಾಗ ಓಹೋ ಇಷ್ಟೊಂದು ಭಕ್ತರು ಬಾದದಲ್ಲಿ ನನ್ನ ತಲೆಯಲ್ಲಿ ಸಿಗ್ಬೇಕಂದ್ರೆ ಅಲ್ಲಿ ಗುಲ್ಮಲದಾಗಿ ಒಂದು ಕುಳ್ಳಾಗಿ ಉಡ್ತಾನೆ, ಯಾಕಂದ್ರೆ ಅವ್ರ ಭಕ್ತರು ಧೂಳಿನ ತಗೋಬೇಕು, ಇವರು ಶ್ರೇಷ್ಠ ಭಕ್ತರು ಅಂತ ಅಳ್ತಾ ಇದಾರೆ. ಇವಾಗ ಮೂರನೇ ಬಾರಿ, ಮೊದಲನೇ ಬಾರಿ ಪ್ರಯತ್ನ ಹೋಗ್ತಾರೆ ಬ್ರಜವಾಸಿಸು, ಏನಾಗುತ್ತೆ, ಓ ಕೃಷ್ಣ ಮಾತುಕತೆ ಆಗಿದೆ ಹಾಗಾಗಿ ನನ್ ಹೋಗೋದಿಲ್ಲ ಅಂತ ಇರ್ತಾರೆ. ಎರಡನೇ ಬಾರಿ ನಂದ ಮಹಾರಾಜ್ ಬರ್ತಾರೆ, ಮೂರನೇ ಬಾರಿ ಪ್ರಯತ್ನ ಮಾಡುವಾಗ ಉದ್ಧವ ಬರ್ತಾನೆ, ಆಯ್ತು ಸಮಾಧಾನವಾಗಿ ಸ್ವಲ್ಪ ಇರ್ತಾರೆ. ಮತ್ತೆ ಏನಾಗ್ತಾ ಇದೆ, ನಾಲ್ಕನೇ ಬಾರಿ ಪ್ರಯತ್ನ ಮಾಡ್ತಾರೆ, ಹೋಗಿ ಕೃಷ್ಣ ನೋಡೋಣ, ಹೇಗಾಗಲೂ ಒಂದು ನೋಡಲೇಬೇಕು ಅಂತ ಬ್ರಜವಾಸಿ ಹೋಗ್ತಾರೆ. ಯಾಕಂದ್ರೆ ಕೃಷ್ಣ ಬರಕ್ ಆಗೋದಿಲ್ಲ, ಯಾಕಂದ್ರೆ ಎಲ್ಲರೂ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಜರಾಸಂಧ 2 ತಿಂಗಳಿಗೊಂದ್ಸಾರಿ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಸೊ ನಾಲ್ಕನೇ ಬಾರಿ ಪ್ರಯತ್ನ ಮಾಡುವಾಗ ಏನಾಗತ್ತೆ, ಕೃಷ್ಣ ಓದಕ್ಕೆ ಅವಂತಿ ಹೋಗಿರ್ತಾನೆ. ಅವರು ವಸುದೇವ್ ದೇವಕಿ ಏನ್ ಹೇಳ್ತಾರೆ, ನನ್ ಮಗನು ಓದೇ ಇಲ್ಲ, ಅವನ್ ಕಲ್ಸ್ಬೇಕು, ಪಾಠ ಕಲ್ಸ್ಬೇಕಂತ ಉಜ್ಜಯಿನ್ ಕಲ್ಸ್ಬಿಡ್ತಾರೆ, ಅವಂತಿ ಕಲ್ಸ್ಬಿಡ್ತಾರೆ. ನಾಲ್ಕನೇ ಬಾರಿನೂ ಹೋಗಕ್ ಆಗೋದಿಲ್ಲ, ಆಯ್ತು ಕೃಷ್ಣ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಐದನೇ ಬಾರಿ ಹೋಗೋಣ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಎಷ್ಟೊಂದು ಸರ್ ಇವರು ಪ್ರಯತ್ನ ಮಾಡ್ತಾ ಇರ್ತಾರೆ, ಕೃಷ್ಣ ಬರಕ್ ಪ್ರಯತ್ನ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಇವ್ರ ಜೀವನ ಹೊರಟೋಗಿರುತ್ತೆ. ಜೀವನ ಹೇಗಿದೆ ಅಂದ್ರೆ, ಉದ್ಧವ ಬರ್ತಾನೆ, ಬಂದ ತಕ್ಷಣ ಕೇಳ್ತಾನೆ ಒಂದು ಬ್ರಜವಾಸಿಕೆ, ನಾನು ನಂದ ಬಾಬಾ ಯಶೋದಮ್ಮ ಮನೆಗೆ ಹೋಗ್ಬೇಕು, ಎಲ್ಲಿ ದಾರಿ ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ನೋಡಿ ಇದು ಎರಡು ನದಿ ಹೋಗ್ತಾ ಇದೆ, ಆ ಎರಡು ನದಿ ಈ ಕಡೆ ಹೋಗ್ತಾ ಇದ್ರೆ ಅವ್ರ ಮನೆ ಬರುತ್ತೆ. ಆ ನದಿ ಏನಂದ್ರೆ, ನಂದ ಬಾಬಾ ಯಶೋದಮ್ಮ ಅಳದು ಅಳದು ಆ ನೀರು ಸೋರಿ ಒಂದು ನದಿಯಾಗಿ ಓಡ್ತಾ ಇದೆ ಅಂತ ಅವ್ರ ಮನೆಯಿಂದ. ಮನೆಯಲ್ಲಿ ಒಂದು ಅಡಿಗೆ ಮಾಡಿಲ್ಲ, ಎಲ್ಲ ಜೇಡಿ ಆಗಿದೆ, ಏನು ಮಾಡ್ತಾನಲ್ಲ, ಅಳ್ತಾ ಇದಾರೆ. ಪ್ರತಿನಿತ್ಯ ಕೃಷ್ಣ ಬರ್ತಾನಂತ, ಈ ಗೋಪೀಸ್ ಉಂಗುರ ಹಾಕೊಂಡಿದಾರಲ್ಲ ಅದು ಬಲೆ ಆಗ್ಬಿಟ್ಟಿದೆ, ಯಾಕಂದ್ರೆ ಅಷ್ಟೊಂದು ಸಣ್ಣಕ್ ಆಗ್ಬಿಟ್ಟಿದ್ದಾರೆ, ಏನು ತಿಂತಲ್ಲ, ಯಾವತ್ತು ಕೃಷ್ಣನ್ ಬಗ್ಗೆ ನೋಡ್ತಾ ಇದಾರೆ. ಈ ಮತ್ತೆ ಗೋಪಾಸು ಅವರು ಇಲ್ಯೂಷಿನೇಷನ್ ಅಂತ ಹೇಳ್ತೀವಿ, ಏನಂದ್ರೆ ಕೃಷ್ಣ ಹೋಗಿರೋದೇ ಗೊತ್ತಾಗ್ತಲ್ಲ, ಎಲ್ಲಿ ನೋಡಿದ್ರು ಕೃಷ್ಣ ಕಾಣಿಸ್ತಾರ, ಏನಕ್ಕೆ ನೀವೆಲ್ಲ ಅಳ್ತಾ ಇದ್ರೆ, ನಾನು ಕೃಷ್ಣ ಎಲ್ಲ ಕಡೆ ನೋಡ್ತಾ ಇದ್ದೀನಿ ಅಂತ ಅವರು ಮೆಂಟಲ್ ಆಗಿ ಹುಚ್ಚು ಹಿಡ್ಕೊಂಡು ತಿರಿತಾ ಇದ್ದಾರೆ ಗೋಪಾಸ್. ಇಲ್ಲ ಅಷ್ಟು ಪ್ರಾಣನಾಥ ಈ ಕೃಷ್ಣ ಬರೋದೇ ಸಾಧ್ಯನೇ ಇಲ್ಲ. ಮತ್ತೆ ಏನಾಗತ್ತೆ, ಕೃಷ್ಣ ಅವಂತಿಂದ ಬರ್ತಾನೆ, ಈಗ ಹೋಗೋಣ ಅಂತ ಅನ್ಕೊಂಡಿರ್ತಾರೆ. ಅವಾಗ ಏನಾಗತ್ತೆ, ಕಂಸ ಮತ್ತೆ ಶಿಶುಪಾಲ ಕಾಲಯವನ ಎಲ್ಲ ಸೇರ್ಕೊಂಡು ಒಂದೇ ಸರಿ ಅಟ್ಯಾಕ್ ಮಾಡ್ತಾರೆ. ಎಷ್ಟು ಅಟ್ಯಾಕ್ ಮಾಡ್ತಾರಂದ್ರೆ ಜನಗಳು, ಈ ಮಹಾಭಾರತ ಇದ್ದಂತ ಹೆಚ್ಚಾಗಿ ಸಂಖ್ಯೆ ಇತ್ತಂತೆ, ಅವರೆಲ್ಲ ಬೃಂದಾವನಕ್ಕೆ ಹೋಗಕ್ ಶುರು ಮಾಡ್ತಾರೆ, ಯಾಕಂದ್ರೆ ಜಾಗ ಅಲ್ಲ, ಮಧುರಲ್ಲಿ ನಿಂತ್ಕೊಳ್ಳಕ್ಕೆ ಜಗಳ ಮಾಡೋಕ್ಕೆ ಜಗಳ ಸಾಕಾಗಲ್ಲ, ಅವರೆಲ್ಲ ಬೃಂದಾವನಕ್ಕೆ ಹೋಗ್ತಾ ಇದಾರೆ. ಇವರು ಕೃಷ್ಣ ಏನಪ್ಪಾ ಅದು ಎಷ್ಟು ಜನ ಬಂದ್ಬಿಟ್ರು ಬೃಂದಾವನಲ್ಲಿ ಎಲ್ಲರ ಕಷ್ಟ ಅಂತ ಅಲ್ಲಿಂದ ಏನ್ ಮಾಡ್ತಾನೆ, ದ್ವಾರಕನ ಸೃಷ್ಟಿ ಮಾಡಿ ದ್ವಾರಕಕ್ಕೆ ಹೋಗ್ಬಿಡ್ತಾನೆ ಕೃಷ್ಣ. ಸೊ ಹಾಗಾಗಿ ಈ ಬೃಂದಾವನ ವಾಸಿಗಳು ಮತ್ತೆ ಕೃಷ್ಣ ದ್ವಾರಕೆಯಲ್ಲಿ ಸೆಪರೇಷನ್ ಅಲ್ಲಿ ಬೃಹದಾವದಲ್ಲಿ ಅವ್ರು ನೋಡ್ಬೇಕು ನೋಡ್ಬೇಕಂತ ಕಾಯ್ತಾ ಇರ್ತಾನೆ. ಕೊನೆಯಲ್ಲಿ ಏನಾಗತ್ತೆ, ಕುರುಕ್ಷೇತ್ರದಲ್ಲಿ ಒಂದು ಎಕ್ಲಿಪ್ಸ್, ಸೋಲಾರ್ ಎಕ್ಲಿಪ್ಸ್ ಆಗತ್ತೆ, ಎಲ್ಲರೂ ಹೋಗಿ ಸ್ನಾನ ಮಾಡ್ತಾರೆ.
ಅಲ್ಲಿ ಏನು ಕಷ್ಟಮ್ ಅಂದ್ರೆ ಅಲ್ಲಿ ಹೋಗಿ ಸ್ನಾನ ಮಾಡೋದು. ಕುರುಕ್ಷೇತ್ರದಲ್ಲಿ ಪವಿತ್ರವಾದ ಭೂಮಿ, ಧರ್ಮಕ್ಷೇತ್ರೇ ಗುರುಕ್ಷೇತ್ರ ಸಮವೇದ ಈ ಉತ್ಸವ. ಧರ್ಮಕ್ಷೇತ್ರ ಅಂದ್ರೆ ಕುರುಕ್ಷೇತ್ರ. ಸೊ ಬ್ರಜವಾಸಿಗಳು ಹೋಗಿರ್ತಾರೆ, ಮತ್ತೆ ಅಲ್ಲಿಂದ ಅಲ್ಲಿಂದ ಕೃಷ್ಣನು ಬಂದಿರ್ತಾನೆ, ದ್ವಾರಕೆಯಿಂದ ಕುರುಕ್ಷೇತ್ರಕ್ಕೆ ಬಂದಿರ್ತಾನೆ, ರಥಲಲ್ಲಿ ಬಂದಿರ್ತಾನೆ. ಆವಾಗ ಕೊನೆಯಲ್ಲಿ ಯಶೋಧಮಾಯಿ, ರಾಧಾರಾಣಿ, ಗೋಪಿಸ್ ಎಲ್ಲ ಕೃಷ್ಣ ನೋಡ್ತಾರೆ. ಅವರೆಲ್ಲ, ಓ ಕೃಷ್ಣ ಬಂದಿದೀಯಾ, ಇಷ್ಟು ವರ್ಷ ಆಯ್ತಲ್ಲ, ನಾ ಪ್ರಾಣ ಬಿಟ್ಕೊಂಡಿದೀವಿ, ಏಕೆ ಬಂದಿಲ್ಲ ಅಂತ ಕೃಷ್ಣನ ರಥದಿಂದ ಪುಲ್ ಮಾಡಿ ಬೃಂದಾವನಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ರಥಯಾತ್ರಾ. ರಥಯಾತ್ರಾ ಮಹಿಮೆ ಏನು? ಅಷ್ಟು ಪ್ರೇಮೆಯಿಂದ ದ್ವಾರಕೆಯಿಂದ, ಸಾರಿ ಕುರುಕ್ಷೇತ್ರದಿಂದ ಕೃಷ್ಣನ ಬೃಂದಾವನಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ನೋಡ್ಬೋದು ನೀಲಾಚಲ ಅಂದ್ರೆ ಪೂರಿ ಜಗನ್ನಾಥ್ ಟೆಂಪಲ್ ಇರೋದು ನೀಲಾಚಲ, ಅದು ದ್ವಾರಕಕ್ಕೆ ಸಮಾನ. ಮತ್ತೆ ಕುಂಡಿಚ ಅಂತ ಇರುತ್ತೆ, ಅದು ಸುಂದರಾಚಲ ಅಂತ ಹೇಳ್ತೀವಿ. ಈಗಲೂ ರಥಯಾತ್ರೆಯಲ್ಲಿ ಏನಾಗುತ್ತೆ, ಆ ರಥಯಾತ್ರ ನೀಲಾಚಲ ಅಂದ್ರ ಸುಂದರಾಚಲ, ಇಲ್ಲಂದ್ರೆ ಕುಂಡಿಚ ಟೆಂಪಲ್. ಆ ಕುಂಡಿಚ ಟೆಂಪಲ್ಗೆ ಜನಗಳು ಆ ಭಾವದಲ್ಲಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಸುಂದರವಾದ ಘಟನೆ ನೋಡಿ, ಈ ರಥಯಾತ್ರೆಯಲ್ಲಿ ಈ ತರ ಭಾಗವಹಿಸೋದು ಎಷ್ಟೊಂದು ಭಾಗ್ಯ ಮಾಡಿರ್ಬೇಕು ನಾವು. ಅಷ್ಟು ಭಾಗ್ಯ ಮಾಡಿದ್ರೆ ಮಾತ್ರ ಕೃಷ್ಣ ರಥವನ್ನು ಪುಲ್ ಮಾಡಕ್ಕಾಗತ್ತೆ. ಆ ಗೋಪಿ ಭಾವದಿಂದ, ಆ ಕೃಷ್ಣ ಆ ಭಾವ ವಿರಗದಿಂದ ಅವನು ವೃಂದಾವನಕ್ಕೆ ಹೋಗ್ತಾ ಇದ್ದಾನೆ. ಹುಟ್ಟಿದ ಜಾಗ ಕೃಷ್ಣ ಹುಟ್ಟಿರೋದು ವೃಂದಾವನದಲ್ಲಿ. ಹಾಗಾಗಿ ಈ ಕುಂಡಿಚ ಟೆಂಪಲ್, ಸುಂದರಾಚಲ ಅನ್ನೋದು ಕೃಷ್ಣ ಹುಟ್ಟಿರೋ ಜಾಗ. ಕೃಷ್ಣ ಖುಷಿ ಖುಷಿಯಾಗಿ ಹುಟ್ಟಿರೋ ಜಾಗಕ್ಕೆ ಹೋಗ್ತಾನೆ. ಆಗ ಕರುಣಾಮಯ ಆಗಿರ್ತಾನೆ. ಕರುಣಾಮಯಿ ಎಷ್ಟು ಕರುಣಾಮಯಿ ಅಂದ್ರೆ ನಾನು ಹೇಳ್ತೀನಿ ನೋಡಿ. ಬೈ ಸೀಯಿಂಗ್ ದ ಮೋಸ್ಟ್ ಮೆರ್ಸಿಬಲ್ ಫಾರ್ಮ್ ಆಫ್ ದ ಲಾರ್ಡ್ ಜಗನ್ನಾಥ್, ಒನ್ ವಿಲ್ ಮೇಕ್ ರ್ಯಾಪಿಡ್ ಸ್ಪಿರಿಚುವಲ್ ಪ್ರೋಗ್ರೆಸ್. ನನ್ನ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಅಂದ್ರೆ ಆ ರಥಯಾತ್ರೆ ನಾನು ನೋಡ್ಬೇಕು. ಎನಿ ಒನ್ ಜಸ್ಟ್ ಸೀಸ್ ರಥಯಾತ್ರಾ ಕಾರ್ಡ್ ಪಾಸಿಂಗ್ ಅಂಡ್ ಸ್ಟ್ಯಾಂಡ್ಸ್ ಅಪ್ ರಿಸೀವ್ ದ ಲಾರ್ಡ್ ಯು ಕ್ಯಾನ್ ಪರ್ಚ್ ಆಲ್ ಸಿನ್ಫುಲ್ ರಿಸಲ್ಟ್ಸ್. ಯಾರೊಬ್ಬ ವ್ಯಕ್ತಿ ಜಗನ್ನಾಥನ ನೋಡಿ ಆ ಅಗ್ಗನ ಇಳ್ತಾರೋ, ಎಷ್ಟೊಂದು ಪಾಪ ಕಾರ್ಯಗಳು, ಜನ್ಮಾಂತ ಜನ್ಮಾಂತರ ಪಾಪ ಕಾರ್ಯಗಳು ಎಲ್ಲ ಸುಟ್ಟು ಹೋಗುತ್ತೆ, ನಾಶ ಆಗುತ್ತೆ, ಬೂದಿ ಆಗ್ಬಿಡುತ್ತೆ. ಇಫ್ ಒನ್ ಫಾಲೋಸ್ ದ ರಥಯಾತ್ರಾ ಕಾರ್ಡ್ ವೆನ್ ದ ಡಿಟಿ ಇಸ್ ಪಾಸ್ ಇನ್ ಫ್ರಂಟ್ ಆಫ್ ದಮ್ ಬಿಹೈಂಡ್ ಅಚೀವ್ಸ್ ಆಪುಲೆನ್ಸ್ ಈಕ್ವಲ್ ಟು ದ ವಿಷ್ಣು. ವಿಷ್ಣುಗೆ ಎಷ್ಟೊಂದು ಆಪುಲೆನ್ಸ್ ಇದೆ, ಐಶ್ವರ್ಯಗಳು, ಯಾರ ಒಬ್ಬ ವ್ಯಕ್ತಿ ರಥಯಾತ್ರೆಯನ್ನು ಪುಲ್ ಮಾಡ್ತಾನೋ ವಿಷ್ಣುಕ್ಕೆ ಈಕ್ವಲ್ ಆಗಿ ಆಪುಲೆನ್ಸ್ ಸಿಗುತ್ತೆ ಅಂತ. ಯಾರೊಬ್ಬ ವ್ಯಕ್ತಿ ಡ್ಯಾನ್ಸ್ ಮಾಡ್ತಾರೋ ರಥಯಾತ್ರೆ ಮುಂದೆ ಡ್ಯಾನ್ಸ್ ಮಾಡ್ತಾರೋ ಅವ್ರಿಗೆ ಎಲ್ಲ ಫಲ ಸಿಗುತ್ತೆ. ಮೆಡಿಟೇಷನ್ ಮಾಡಿದ್ರೆ ಏನ್ ಫಲ ಸಿಗುತ್ತೋ ಅದು ಸಿಗುತ್ತೆ ಅಂತ. ಸೊ ಆ ರೀತಿ ನಾನು ಹೇಳ್ಕೊಂಡು ಹೋಗ್ತಾ ಇರ್ಬೋದು, ಈ ಕೃಷ್ಣ ರಥಯಾತ್ರೆ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಇನ್ನೊಂದು ಕೊನೆಯಲ್ಲಿ ಇನ್ನೊಂದು ಕತೆ ಹೇಳಿ, ನಿಜವಾದ ಇಂಟರ್ನಲ್ ರೀಸನ್ ಈ ಕತೆ ನಡೆಯಿರೋದು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ರಥಯಾತ್ರೆಯಲ್ಲಿ ಭಾಗವಹಿಸ್ಬೇಕಂತ ಗೊತ್ತಾಗತ್ತೆ. ಸೊ ಎರಡನೇದು ಕತೆ ಏನಾಗತ್ತೆ, ಈ ರೀತಿ ಇದು ಒಂದು ಕುರುಕ್ಷೇತ್ರದಿಂದ ಕೃಷ್ಣನ ಕರ್ಕೊಂಡು ಹೋಗುದು, ಅದೊಂದು ಕತೆ. ನಿಜವಾದ ಕತೆ ಏನಾಗತ್ತೆ, ಈ ಕೃಷ್ಣ ದ್ವಾರಕ್ಕೆ ಹೋಗ್ಬಿಡ್ತಾನೆ. ಕೃಷ್ಣ ಮತ್ತೆ ಹೇಳುದ ಕತೆ, ಜೈ ಜಗನ್ನಾಥ್. ಓಕೆ, ಸೊ ಕೃಷ್ಣ ಹೋಗಿರ್ತಾನೆ, ಅಳ್ತಾ ಇರ್ತಾನೆ, ಪ್ರತಿ ನೈಟ್ ಅಳ್ತಾ ಇರ್ತಾನೆ. ಓ ಗೋಪಿ, ಓ ರಾಧೆ, ಓ ಅಂತ ಗೋಪಾ ಸುಧಾಮ ಅಂತ ಅಳ್ತಾ ಇರ್ತಾನೆ. ಇವರು ವೈಫ್ ಎಲ್ಲ ಸತ್ಯಭಾಮ ರುಕ್ಮಿಣಿ, ಏನಪ್ಪ ಕೃಷ್ಣ ಯಾವತ್ತೂ ನಾವೆಲ್ಲ ಎಷ್ಟು ಸೇವೆ ಮಾಡ್ತಾ ಇದ್ವಿ, ಪ್ರತಿನಿತ್ಯ ಕೃಷ್ಣ ಗೋಪೀಸ್ ಗೋಪಾಸ್ ಅಂತ ಅಳ್ತಾ ಇರ್ತಾನಲ್ಲ ಅಂತ ನೋಡ್ತಾ ಇರ್ತಾರೆ. ಕೃಷ್ಣ ಒಂದ್ಸಾಗಿ ಮೂರ್ಛೆಯಾಗಿ ಬಿದ್ದ್ಬಿಡ್ತಾನೆ. ಓ ರಾಧೆ ಬೃಂದಾವನ್ ಅಂತ ಹೇಳ್ಬಿಟ್ಟು ಕಿಲಿ ಮೂರ್ಛೆಯಾಗಿ ಬಿಡ್ತಾನೆ. ಆವಾಗ ನಾರದರ್ಶಿ ಬರ್ತಾರೆ, ನಾರದರ್ಶಿ ನೋಡ್ತಾರೆ, ಓ ಕಂಡೀಷನ್ ಸೀರಿಯಸ್ ಆಗಿದೆ, ಇವಾಗ ಅವನ್ನ ಏನೋ ಮಾಡಿ ಕೃಷ್ಣನ ಪ್ರಜ್ಞೆನ ತಪ್ಪಿಸ್ಬೇಕು, ಏನ್ ಮಾಡೋದು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಉದ್ಧವನ್ ಬರ್ತಾನೆ, ಉದ್ಧವ ನಾರದರ್ಶಿ ಡಿಸ್ಕಸ್ ಮಾಡ್ತಾರೆ ಏನ್ ಮಾಡೋಣ ಅಂತ. ಅದಕ್ಕೆ ನಾರದರ್ಶಿ ಹೇಳ್ತಾರೆ ಉಪಾಯ ಒಂದಿದೆ, ಏನು, ಕೃಷ್ಣ ಹರಿನಾಮ ಸಂಕೀರ್ತನ ಮಾಡಿದ್ರೆ, ಅಲ್ಲ ರಾಧಾರಾಣಿ ನೇಮ್ ಹೇಳಿದ್ರೆ ಕೃಷ್ಣ ಬರ್ತಾನೆ ಅಂತ. ಬೋಲೋ, ರಾಧಾರಾಣಿ ಕಿ ಜೈ, ಮಹಾರಾಣಿ ಕಿ ಜೈ, ವೃಷಭಾನು ಸುದೇ ದೇವಿ ಕಿ ಜೈ ಜೈ ಜೈ, ರಾಧಾ ರಾಣಿ ಕಿ ಜೈ, ಮಹಾರಾಣಿ ಕಿ ಜೈ. ಈ ತರ ಕೀರ್ತನ ಮಾಡಿದ್ರೆ ಬೃಂದಾವನ ಬಗ್ಗೆ ಹೇಳಿದ್ರೆ ನಾರದರ್ಶಿ ಹೇಳ್ತಾ ಇದಾರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ಬಿಡ್ತಾನೆ. ಅದಕ್ಕೆ ಉದವ ಹೇಳ್ತಾನೆ ಅದೇನು ಪ್ರಾಬ್ಲಮ್ ಇಲ್ಲ, ಕೃಷ್ಣ ಪ್ರಜ್ಞೆಗೆ ಬರ್ತಾನೆ. ಬಂದ ತಕ್ಷಣ ಕೃಷ್ಣ ಏನ್ ಹೇಳ್ತಾರೆ, ಎಲ್ಲಿ ಬೃಂದಾವನ, ನಾನು ಬೃಂದಾವನಲ್ಲಿ ಇದ್ದೀನ, ದ್ವಾರಕ ಇದ್ದೀನ, ನಾನು ಬೃಂದಾವನಕ್ಕೆ ಹೋಗ್ಬೇಕಂತ ಹೇಳ್ತಾರಲ್ಲ ಅಂತ ಹೇಳ್ತಾನೆ. ಹೌದಾ, ಆಯ್ತು, ನಾವು ದ್ವಾರಕ ದಾರುಕ ಇದ್ದಾನೆ, ಒಂದು ರಥ ರೆಡಿ ಮಾಡ್ಬಿಡೋಣ,
ರಥ ಕೃಷ್ಣ ಎದ್ದಲೇ ತಕ್ಷಣ ಬೃಂದಾವನಕ್ಕೆ ಹೋಗ್ಲಿ ಅಂತ. ಅವರು ಹೇಳ್ತಾ ಇದಾರೆ, ಯಾರು ಉದ್ಧವ ನಾರದ ಋಷಿ, ಅದು ತೊಂದರೆ ಇಲ್ಲ, ಕೃಷ್ಣ ಬೃಂದಾವನ ಹೋದ ಮತ್ತೆ ವಾಪಸ್ ಬರ್ತಾನ, ದ್ವಾರಕೆ ನೋಡ್ಕೊಳ್ಳೋರು ಯಾರು. ಹಾಗಾಗಿ ಅಲ್ಲಿ ಎಲ್ಲ ಅಳುತ್ತಾ ಇದಾರೆ, ನಾನು ಒಂದ್ಸಾರಿ ಹೋಗಿದೆ ನೋಡಿದೆ ಅನ್ನೋ ಪರಿಸ್ಥಿತಿ, ಕೃಷ್ಣ ಹೋದ್ರೆ ಮತ್ತೆ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಒಂದು ಐಡಿಯಾ ಕೊಡ್ತಾರೆ ನಾರದ ಋಷಿ, ಒಂದು ಮಾಡಿ ನೀವು ಬೇಕಂದ್ರೆ ಮುಂಚೆ ಹೋಗಿ ಅವ್ರು ಕೇಳಿ ಕೃಷ್ಣ ಬರ್ತಾ ಇದ್ದಾನೆ, ಅವ್ರು ಖುಷಿ ಖುಷಿಯಾಗಿರೋ ಕೇಳಿ, ಕೃಷ್ಣ ನೋಡಿದ ತಕ್ಷಣ ಅವ್ರು ಖುಷಿಯಾಗಿದ್ರೆ ವಾಪಸ್ ಬಂದ್ಬಿಡ್ತಾನೆ ದ್ವಾರಕಕ್ಕೆ, ಇಲ್ಲಾಂದ್ರೆ ಬರೋದಿಲ್ಲ, ಅವ್ರ ಕಷ್ಟ ನೋಡಿದ್ರೆ ಕೃಷ್ಣ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉದ್ಧವ ಹೇಳ್ತಾ ಇದ್ದಾನೆ, ನಾರದ ಋಷಿ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ, ಬಟ್ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳ್ತಾರೆ, ನಾನು ಒಂದ್ಸಾರಿ ಹೋಗಿ ನೋಡಿದೀನಿ ಅವ್ರು ಕೃಷ್ಣ ಇಲ್ಲ ಅಂತ ಅಳುತ್ತಾ ಇದ್ದಾರೆ, ನಾನು ಹೇಗೆ ಅಳಬಾರದು ಅಂತ ಹೇಳಕ್ಕಾಗತ್ತೆ, ಏಕೆ ಮೆಡಿಟೇಷನ್ ಮಾಡಬಾರ್ದು ಅಂತ ಹೇಳ್ತಾ ಇದಾರೆ. ಅವ್ರು ಕೃಷ್ಣನ ಮರೆಯಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಕ್ತಿಲ ಇದ್ದಾರೆ. ನಾನು ಒಂದ್ಸಾರಿ ಹೋಗಿ ಲೆಟರ್ ಕೊಟ್ಟಿದ್ದೀನಿ, ಅವರು ನನ್ನ ನಂಬರೋದಿಲ್ಲ, ನಾನು ಹೋಗೋದಿಲ್ಲ, ನನ್ ಬೇಡ ಬೇರೆ ಯಾರ ಕಳಿಸಿ ಅಂತ. ಮತ್ತೆ ಬಲರಾಮ್ ಬರ್ತಾರೆ, ಬಲರಾಮ್ ಹೇಳ್ತಾ ಇದ್ದಾರೆ ಹೌದಾ ನಾನು ಹೋಗ್ಬೋದು ಅಂತ, ಹೇಳಿ ನೀ ಯಾಕೆ ಹೋಗ್ಬಾರದು ಅಂತ ಅಲ್ಲಿ ಪ್ರಪೋಸ್ ಮಾಡ್ತಾರೆ. ಅದಕ್ಕೆ ಬಲರಾಮ್ ಹೇಳ್ತಾ ಇದಾರೆ, ಮುಂಚೆ ಕೃಷ್ಣ ನನ್ನ ಮಾತೆಲ್ಲ ಕೇಳ್ತಾ ಇದ್ದ, ನಾನು ಒಂದ್ಸಾರಿ ಹೋಗಿದೆ ಕೃಷ್ಣನ ಕಳಿಸ್ತಾ, ಕೃಷ್ಣ ಇನ್ನೊಂದ್ಸಾರಿ ಕಳಿಸಿರ್ತಾನೆ ಯಾರನ್ನು, ಬಲರಾಮ್ನ ಕಳಿಸಿರ್ತಾರೆ, ಹೋಗಿ ತಾಯಿ ತಂದೆ ಸಮಾಧಾನ ಮಾಡುತ್ತೆ. ಒಂದ್ 2 ತಿಂಗಳು ಇರ್ತಾರೆ, ಕೃಷ್ಣ ಬುಕ್ಕುಳಲ್ಲಿ ಬರುತ್ತೆ. ಸೊ ಬಲರಾಮ್ ಬರ್ತಾರೆ, ಸಮಾಧಾನ ಮಾಡ್ತಾರೆ, ಬಟ್ ಕೃಷ್ಣ ಖಂಡಿತ ಬರ್ತಾರೆ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಮತ್ತೆ ಬಲರಾಮ್ ರಿಮೈಂಡ್ ಮಾಡ್ತಾ ಇರ್ತಾರೆ, ಕೃಷ್ಣ ಕೃಷ್ಣ ಹೋಗು ಹೋಗು, ಯಾಕೆ ನೀವು ಹೋಗ್ತಾ ಇಲ್ಲ, ನೀನು ಪ್ರಾಮಿಸ್ ಮಾಡಿದ್ಯಾ, ನಾನು ಹೋಗಿ ಬಂದ್ಬಿಟ್ಟು ಹೇಳಿದೀನಿ ನಂದಮಹಾರಾಜಕ್ಕೆ ಹೋಗು ಅಂತ, ಕೃಷ್ಣ ಹೋಗೋದೇ ಇಲ್ಲ. ಕೆಲವರು ಕೇಳ್ಬೋದು, ಇಷ್ಟೊಂದು ವೃಗದಾವದಲ್ಲಿ ಇದ್ರೆ ಕೃಷ್ಣ ಒಂದ್ಸಾರಿ ನೋಡ್ಕೊಂಡು ಬಂದ್ರೆ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ, ಕೃಷ್ಣನಿಗೆ ಆ ಗೋಪೀಸು ಮಾಡಿರೋದು ಏ ಯಥಾಮಾಂ ಪ್ರಪದ್ಯಂತೆ ತಾಂ ತದೈವ ಭಜಾಮ್ಯಹಂ. ಕೃಷ್ಣ ಹೆಣ್ಣು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನೀವು ಎಷ್ಟು ಸೇವೆ ಮಾಡ್ತೀಯೋ ಅಷ್ಟು ನಾನು ರಿಟರ್ನ್ ಮಾಡ್ತೀನಿ ಅಂತ. ನೀವು ಒಂದು ಹೆಜ್ಜೆ ಕೃಷ್ಣನ್ ಕೆಟ್ಟರೆ ಕೃಷ್ಣ 10 ಹೆಜ್ಜೆ ಇಡ್ತಾನೆ. ಬಟ್ ಗೋಪಿ ವಿಷಯದಲ್ಲಿ ಆಗೋದೇ ಇಲ್ಲ, ಯಾಕಂದ್ರೆ ಗೋಪಿಸ್ ಯಾವುದು ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ಈಗ ನಾವೊಂದು ರಿಲೇಶನ್ಶಿಪ್ ಇದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಓ ನೀವು ನನಗೆ ಮಾಡಿದ್ರೆ ನಾನು ಪರಿಉಪಕಾರ ಮಾಡ್ತೀನಿ, ಇಲ್ಲಾಂದ್ರೆ ಕೆಲವ್ರ ಮೇಲೆ ಪ್ರೀತಿ ಇರುತ್ತೆ, ತಾಯಿ ಮಗು ಮೇಲೆ ಪ್ರೀತಿ ಇರುತ್ತೆ, ಹೋಗಿ ಮಾಡುತ್ತೆ. ಬಟ್ ಇಲ್ಲಿ ಗೋಪೀಸು ಕೃಷ್ಣನ ಹತ್ರ ಒಂದು ಎಕ್ಸ್ಪೆಕ್ಟ್ ಮಾಡಲ್ಲ, ಸೇವೆ ಮಾಡ್ತಾ ಇರ್ತಾರೆ. ಈಗ ನಾನು ಒಂದು 5,000 ಒಂದು ಹಣ ತಗೊಂಡಿದ್ದೀನಿ, ನಾವ್ ಹತ್ರ ಕೊಡಕ್ ಆಗ್ತಾ ಇಲ್ಲ, ನನಗೆ ಕೊಡಕ್ ಆಗ್ತಾ ಇಲ್ಲ, ಮತ್ತೆ ಅವ್ರು ಬಂದು ಇನ್ನೊಂದು 5,000 ಇಟ್ಕೊಳ್ಳಿ ಅಂತ ಕೊಡ್ತಾರೆ, ಅದು ತಗೊಂಡಿದ್ದೀನಿ, ಮತ್ತೆ ಇನ್ನೊಂದು 5,000 ಕೊಡ್ತಾರೆ, ನನ್ ಬೇಡ ಅಂತ ಹೇಳಿದ್ರು ಅವ್ರು ಬಂದು ಕೊಡ್ತಾ ಇರ್ತಾರೆ. ಹಾಗಾಗಿ ಕೃಷ್ಣನಿಗೆ ರೀಪೇಮೆಂಟ್ ಮಾಡಕ್ ಆಗತ್ತಾ ಇಲ್ಲ, ಯಾಕಂದ್ರೆ ಕೃಷ್ಣ ಭಕ್ತ ರೂಪದಲ್ಲಿ, ಸಾರಿ ಭಗವಾನ್ ರೂಪದಲ್ಲಿ ಇರ್ತಾನೆ, ಆ ಭಕ್ತರು ಹೇಗೆ ಫೀಲಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಕೃಷ್ಣ ಈ ಜನ್ಮದಲ್ಲಿ ನಾನು ಭಗವಾನ್ ಆಗಿದ್ದೀನಿ, ಭಕ್ತರ ಮನಸ್ಸು ನನಗೆ ಗೊತ್ತಾಗುವುದಿಲ್ಲ, ಹೇಗೆ ಅವರು ಆ ಪ್ರೀತಿ ತೋರಿಸ್ತಾರೆ ಅಂತ ನನ್ಗೆ ಗೊತ್ತಾಗೋದಿಲ್ಲ, ಹಾಗಾಗಿ ನಿಮ್ಗೆ ರೀಪೇ ಮಾಡಕ್ ಆಗಲ್ಲ ಅಂದ್ರೆ ನಾಚಿಕೆ ಆಗತ್ತೆ. ಕೃಷ್ಣನ ಹೋಗಿ ಅವ್ರು ನೋಡಕ್ಕೆ ನಾಚಿಕೆ ಆಗ್ತದೆ, ಇಷ್ಟೊಂದು ಭಕ್ತಿ ಇಟ್ಟಿದಾರಲ್ಲ, ನಾನು ಅವ್ರಿಗೆ ಏನ್ ಕೊಡ್ಲಿ, ನಾನು ಏನ್ ಮಾಡಕ್ ಆಗ್ತಾ ಇಲ್ಲ ಅಂತ ಕೃಷ್ಣ ಹೋಗ್ತಾನೆ ಇಲ್ಲ. ಸೊ ಆ ರೀತಿ ಬಲರಾಮ್ ಹೇಳಿದ್ರು, ನಾನು ಹೇಳಿದ್ದೀನಿ ಇನ್ನೊಂದ್ಸರಿ ಹೋದ್ರೆ ನನ್ನ ತಾಯಿ ನನ್ನ ನಂಬಲ್ಲ, ನಾನು ಹೋಗಿದ್ದೀನಿ ಆಲ್ರೆಡಿ ಅಂತ ಹೇಳ್ತಾ ಇದಾರೆ. ಸೊ ಈ ರೀತಿ ಆಗ್ತಾ ಇದಾರೆ. ಮತ್ತೆ ಸುಭದ್ರ ಬರ್ತಾರೆ, ಸುಭದ್ರ ಹೇಳ್ತಾರೆ ಬೇಡಿ ಬಿಡಿ ನಾನು ಹೋಗ್ತೀನಿ, ನಾನು ಹೋದ್ರೆ ನಾನು ಲೇಡಿ ರೂಪದಲ್ಲಿ ಇರ್ತೀನಿ, ಹಾಗಾಗಿ ನಾನು ಹೇಳಿದ್ರೆ ಕೇಳ್ಕೊಂತಾರೆ, ನಾನು ಹೋಗಿ ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಎಲ್ಲರೂ ಆಯ್ತು, ನೀವು ಮೊದಲನೇ ಹೋಗಿ ರೆಡಿ ಮಾಡಿರಿ ಬ್ರಜವಾಸಿನ, ಮತ್ತೆ ಕೃಷ್ಣನ ನಾವು ಆಡಿ ಆಡಿ ಅವ್ರನ್ನ ಎಬ್ಬಿಸು ಕರ್ಕೊಂಡು ಬರ್ತೀವಿ ಅಂತ ಪ್ಲಾನ್ ಮಾಡ್ತಾರೆ. ಹಾಗಾಗಿ ಮೊದಲನೇದು ಏನಾಗುತ್ತೆ, ಬಲದೇವ್ ಫಾಸ್ಟ್ ಆಗಿ ಹೋಗ್ತಾರೆ, ಮೊದಲನೇದು ಬಲದೇವ್ ಎಲ್ಲಿ ಹೋಗ್ತಾರೆ, ಬೃಂದಾವನ್ ರೀಚ್ ಆಗ್ತಾರೆ, ನಿಧುವನದಲ್ಲಿ ರೀಚ್ ಆಗ್ತಾರೆ, ಆಮೇಲೆ ಸುಭದ್ರಾಮಯ್ಯ ಹೋಗಿ ರೀಚ್ ಆಗ್ತಾರೆ. ಈಗ ಇನ್ನೊಂದು 10 ನಿಮಿಷ ನನಗೆ ಸಮಯ ಬೇಕಾಗುತ್ತೆ. ಸುಂದರವಾದ ಘಟನೆ ನೋಡಿ, ದಯವಿಟ್ಟು ಯಾರ್ಯಾರಿಗೆ ಮರ್ಸಿ ಬೇಕು ಅವರೆಲ್ಲ ಜಯ ಜಗನ್ನಾಥ್ ನೋಡಿ. ಇದು ಜಗನ್ನಾಥ್ ಯೂಸ್ ಮಾಡಿರೋ ಟೂತ್ ಬ್ರಷ್, ಇದು ಯಾವ್ದಿದು, ಸ್ವಯಂ ಜಗನ್ನಾಥ್ ಭಗವಾನ್ ಟೂತ್ ಬ್ರಷ್ ಇದು, ನಿಮಗೆಲ್ಲ ಸಿಗತ್ತೆ, ಹಾಗಾಗಿ ದಯವಿಟ್ಟು ಕೇಳಿ. ಸೊ ಬೃಂದಾವನಲ್ಲಿ ಏನಾಗ್ತಾ ಇದೆ, ರಾಧಾರಾಣಿ ಪ್ರಾಣ ಬಿಡಕ್ಕೆ ರೆಡಿಯಾಗಿದ್ದಾರೆ. ಆ ನಿಧುವನದಲ್ಲಿ ಎಲ್ಲ ಗೋಪೀಸಲು ಸೇರಿದ್ದಾರೆ, ಲಲಿತಾ ವಿಶಾಖ ಸಖಿ ಎಲ್ಲ ನೋಡ್ತಾ ಇದಾರೆ, ರಾಧಾರಾಣಿಗೆ ಚಾಮರ ಆಗ್ತಾ ಇದಾರೆ, ಕೃಷ್ಣ ರಾಧಾರಾಣಿ ಡಿಸೈಡ್ ಮಾಡಿದ್ದಾರೆ ಈ ವೃಗದಾವದಲ್ಲಿ ಪ್ರಾಣ ತೆಗಿಬೇಕಂತ. ಸೊ ಅಲ್ಲಿ ಬಂದ ತಕ್ಷಣ ಅಭಿಮನ್ಯು ಅವ್ರ ಹಸ್ಬೆಂಡ್, ಸೋ ಕಾಲ್ ಹಸ್ಬೆಂಡ್ ಆಫ್ ರಾಧಾರಾಣಿ, ಅವ್ರು ಹೇಳ್ತಾ ಇದಾರೆ, ನಾನು ಯಾವತ್ತೂ ರಾಧಾರಾಣಿ ಮುಟ್ಟೇ ಇಲ್ಲ, ಛಾಯಾ ರಾಧೆ ರಾಧಾರಣಿ ಮದುವೆ ಮಾಡ್ಕೊಂಡಿದ್ದೀನಿ, ಅವ್ರು ಯಾವತ್ತೂ ರಾಧಾರಾಣಿ ಕೃಷ್ಣನತಿ ಸ್ವಂತ ಅಂತ ಗ್ಲೋರಿಫಿಕೇಶನ್ ಮಾಡ್ತಾರೆ. ಮತ್ತೆ ಜಟಿಲ ಕುಟಿಲ ಇವರೆಲ್ಲ ಹೇಳ್ತಾ ಇದಾರೆ, ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಗ್ಲೋರಿಫೈ ಮಾಡ್ತಾ ಇದ್ರೆ ಮೊದಲನೇದು ಬಲದೇವ್ ಬರ್ತಾರೆ, ಬಂದ ತಕ್ಷಣ ಅವ್ರು ಕೇಳ್ತಾ ಇದಾರೆ, ಈ ಕಥೆಗಳು ಕೇಳ್ತಾ ಇದಾರೆ, ರಾಧಾರಾಣಿ ಗ್ಲೋರಿಫಿಕೇಶನ್ ಹೇಳಿದ್ರೆ ಏನಾಗತ್ತೆ, ಐಸ್ ದೊಡ್ಡದಾಗ್ಬಿಡತ್ತೆ, ಕೈ ಚಿಕ್ಕದಾಗ್ಬಿಡತ್ತೆ, ಪ್ರೇಮದಲ್ಲಿ ಕೇಳ್ಕೊಂತ ಇದಾರೆ, ಸ್ವಂತ ಕಥೆಗಳು ಕೇಳ್ತಾ ಇದಾರೆ ವೃಂದಾವನಲ್ಲಿ. ಮತ್ತೆ ಸುಭದ್ರೆ ಬರ್ತಾರೆ 2ನೇದು,
ಅವರು ಕೇಳ್ತಾ ಇದಾರೆ ಈ ಕಥೆಗಳೆಲ್ಲ ಕೇಳಿ ಮಗ್ನವಾಗಿ ಅವರು ಪ್ರೇಮದಲ್ಲಿ ಭಾವದಲ್ಲಿ ಹೋಗಿರುತ್ತಾರೆ, ಮಹಾಭಾವದಲ್ಲಿ ಹೋಗಿರುತ್ತಾರೆ. ಕೈಗಳು ಒಳಗಡೆ, ಬಾಡಿ ದೇಹದ ಒಳಗಡೆ ಹೋಗಿರುತ್ತೆ, ಕಾಲೆಲ್ಲ ದೇಹ ಒಳಗಡೆ ಹೋಗಿರುತ್ತೆ, ಕಣ್ಣು ದೊಡ್ಡದಾಗಿರುತ್ತೆ, ಇವೆಲ್ಲ ಕೇಳ್ತಾ ಇರ್ತಾರೆ. ಸೊ ಅಲ್ಲಿ ಏನ್ ದ್ವಾರಕಲ್ಲಿ ಏನಾಗತ್ತೆ, ನಾರದ ಋಷಿ ಹಾಡು ಹಾಡ್ತಾರೆ ರಾಧಾರಾಣಿ ಬಗ್ಗೆ, ವೃಂದಾವನ ಬಗ್ಗೆ. ಸೊ ಕೃಷ್ಣ ಎದ್ದೇಳ್ತಾನೆ, ಕೃಷ್ಣ ಎದ್ದೇಳ್ಬಿಟ್ಟು ನಾನು ಎಲ್ಲಿದ್ದೀನಿ, ನಾನು ದ್ವಾರಕಲ್ಲಿ ಇದ್ದೀನಿ, ವೃಂದಾವನಲ್ಲಿ ಇದ್ದೀನಿ ಅಂದ್ರೆ ತ್ರಿಭಂಗ ಫಾರ್ಮ್ನಲ್ಲಿ ಇದ್ದಾರೆ. ಕೃಷ್ಣನ ದ್ವಾರಕಲ್ಲಿ ಇದ್ರೆ ವೃಂದಾವನ ಹೋಗ್ಬೋದು, ರಥ ರೆಡಿ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಕೃಷ್ಣ ರಥದಲ್ಲಿ ಎತ್ಕೊಂಡು ಬೃಂದಾವನ್ ಬರ್ತಾನೆ. ಬೃಂದಾವನ್ ಬಂದ ತಕ್ಷಣ ರಾಧಾರಾಣಿ ನೋಡ್ತಾನೆ, ನಾರದಾರಾಣಿ ನೋಡ್ ತಕ್ಷಣ ಅವರು ರಾಧಾರಾಣಿ ಮಗ್ನವಾಗಿರ್ತಾರೆ, ಅವ್ರಿಗೇನ್ ಗೊತ್ತಾಗ್ತಲ್ಲ. ಸೊ ಲಲಿತಾ ಕೃಷ್ಣನ ಹಾಡು ಹಾಡ್ತಾರೆ ರಾಧಾರಾಣಿ, ಮತ್ತೆ ರಾಧಾರಾಣಿ ಪ್ರಜ್ಞೆಗೆ ಬರ್ತಾರೆ. ಆ ಕೃಷ್ಣ ಅವ್ರು ನೋಡಿದ ತಕ್ಷಣ ಕೃಷ್ಣ ಪ್ರಜ್ಞೆ ಹೊರಟು ಹೋಗ್ತದೆ, ಕೃಷ್ಣ ಮತ್ತೆ ಮೂರ್ಛೆ ಆಗ್ತಾನೆ. ಸೊ ಈ ರೀತಿ ಆಗ್ತಾ ಇರತ್ತೆ. ಆಮೇಲೆ ಕೊನೆಯಲ್ಲಿ ಇಬ್ರು ಮೀಟ್ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಲಲಿತಾಭಿಷೇಕದಲ್ಲಿ ಆರತಿ ಮಾಡ್ತಾರೆ. ನಾವು ಬೆಳಗ್ಗೆ ಮಂಗಳಾರತಿ ಮಾಡ್ತೀವಲ್ಲ, ಈ ಸಮಯದಲ್ಲಿ ಆಯಿತು. ಬೆಳಗ್ಗೆ 4 ಗಂಟೆಗೆ ರಾಧಾರಾಣಿ ಕೃಷ್ಣ ಮೀಟ್ ಮಾಡ್ತಾರೆ. ಅವರೊಂದು ರತ್ನ ಸಿಂಹಾಸನದಲ್ಲಿ ಕೂಡಿಸ್ಬಿಟ್ಟು ನಿರ್ವನದಲ್ಲಿ ಲಲಿತಾ ವಿಶಾಖ ಸಖಿ ಎಲ್ಲ ದೇವತೆಗಳು ಆರತಿ ಮಾಡ್ತಾರೆ. ಅದು ನಾವು ಮಂಗಳಾರತಿ. ಎಷ್ಟು ಖುಷಿಯಾಗಿ ನಾವು ಮಂಗಳಾರತಿ ಮಾಡ್ಬೇಕು ನೋಡಿ, ನಮ್ಗೆ ಗೊತ್ತಿಲ್ಲ ಮಂಗಳಾರತಿ ಅಂದ್ರೆ ಏನು ಅಂತ. ಸುಮ್ಮನೆ ಬೆಳಗ್ಗೆ ಮಾಡ್ತಾರೆ ಅಂತ ಅನ್ಕೊಂತೀವಿ, ಬಟ್ ಇದೇ ಘಟನೆ ಆಗಿರೋದು. ಈ ಲಲಿತಾ ವಿಶಾಖ ಸಖಿ ಮೊದಲನೇ ಬಾರಿ ಕೃಷ್ಣ ರಾಧಾರಾಣಿ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾರೆ. ಆ ಖುಷಿಯಲ್ಲಿ ಈ ಆರತಿ ಆಗೋದು ಮಂಗಳಾರತಿ. ಸೊ ಮೊದಲನೇದು ಬಲಭದ್ರ ಬರ್ತಾರೆ, ಇವಾಗಲೂ ವೃಂದಾವನ. ಇವಾಗ ನೋಡಿದ್ರೆ ಕೃಷ್ಣ ಮಥುರಾಯಿಂದ, ಸಾರಿ ದ್ವಾರಕೆಯಿಂದ ವೃಂದಾವನ ಬರ್ತಾರೆ. ಆ ರೀತಿ ನೀಲಾಚಲಿಂದ ರಥ ಎಲ್ಲಿ ಹೋಗತ್ತೆ, ಸುಂದರಾಚಲ್ ಹೋಗತ್ತೆ. ಒಂದು ಎರಡನೇದು, ಮೊದಲನೇದು ಬಲಭದ್ರ ಹೋಗ್ತಾರೆ. ಅದೇ ರೀತಿ ಇವತ್ತು ರಥಯಾತ್ರೆ ನಡೀತಾ ಇದೆ. ಇವಾಗ ನೋಡಿದ್ರೆ ಮೊದಲನೇದು ಯಾವ ರಥ ಹೋಗತ್ತೆ, ಎರಡನೇದು ಸುಭದ್ರಾಮಯ್ಯ ಬಂದು, ಹಾಗಾಗಿ ಸುಭದ್ರಾಮಯ್ಯ ರಥ ಹೋಗುತ್ತೆ. ಮೂರನೇದು ಯಾರು, ಕೊನೆಯದು ಯಾರು ಹೋಗುತ್ತೆ, ಜಗನ್ನಾಥ ರಥ ಯಾತ್ರ ಹೋಗುತ್ತೆ. ಈವಾಗಲೂ ಅದು ರೆಪ್ರೆಸೆಂಟಿಂಗ್ ಜಗನ್ನಾಥ್ ಕೊನೆಯಲ್ಲಿ ಹೋಗ್ತಾರೆ. ಮತ್ತೆ ಆಚೆ ಕಡೆ ಬರುವಾಗ ಜಗನ್ನಾಥ್ ಬಲದೇವ್ ಆಚೆ ಕಡೆ ಬರುವಾಗ ಆ ಪ್ರೇಮ ಮಗ್ನದಲ್ಲಿ ಇರ್ತಾರೆ. ಹಾಗಾಗಿ ಕೃಷ್ಣ ಏನು ಹೇಳೋದು, ಆ ಭಾವದಲ್ಲಿ ಇರ್ತಾರೆ. ಹಾಗಾಗಿ ಅವ್ರು ಆಡ್ಕೊಂಡು ಬರ್ತಾರೆ, ಸ್ಟ್ರೈಟ್ ಆಗಿ ನಡ್ಕೊಂಡು ಬರೋದಿಲ್ಲ. ಜಗನ್ನಾಥ್ ಬಲದೇವ್ ಯಾವತ್ತು ಆ ಭಾವದಲ್ಲಿ ನಡ್ಕೊಂಡು ಬರ್ತಾರೆ ರಥಯಾತ್ರಕ್ಕೆ. ಸುಭದ್ರಾ ದೇವಿ ಸೀಕ್ರ ಬಂದ್ಬಿಡ್ತಾರೆ, ಓಡ್ಕೊಂಡು ಬಂದಿರ್ತಾರೆ. ಇನ್ನು ಇವಾಗ ನೋಡಿದ್ರೆ ಸುಭದ್ರ ದೇವಿನ ಎತ್ಕೊಂಡು ಓಡ್ಬಿಡ್ತಾರೆ, ಬಟ್ ಬಲದೇವ್ ಮತ್ತೆ ಜಗನ್ನಾಥ್ ಬರೋದು ಅವ್ರು ಸ್ಲೋ ಆಗಿ ಬರ್ತಾರೆ. ಅವ್ನು ಇಳಿದು 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 ಕೆಲವು ಟೈಮ್ ಜಗನ್ನಾಥ್ ಬರೋದೇ ಇಲ್ಲ, ಅವನ್ನ ಒಡೆದು ಬಿಟ್ಟು ದಾರ ಹಾಕಿ ಹಗ್ಗ ಹಾಕಿ ಎಲ್ಲೆಲ್ಲಿ ಇಳಿದುಕೊಂಡು ರಥದಲ್ಲಿ ಕೂಸ್ಬಿಡ್ತಾರೆ. ಸೊ ಆ ರೀತಿ ಸೇಮ್ ಹಾಗೆ ಒಂದು ವರ ಕೇಳ್ತಾರೆ ರಾಧಾರಾಣಿ, ನನ್ನ ಮಕ್ಕಳು ಈ ನಾನು ನೋಡಿರೋದು ಈ ರಥಯಾತ್ರನ, ನನ್ನ ಮಕ್ಕಳು ಎಲ್ಲರಿಗೂ ಸಿಗ್ಬೇಕು, ಎಲ್ಲ ಭಕ್ತರು ಸಿಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಜಗನ್ನಾಥ್ ಪ್ರಾಮಿಸ್ ಮಾಡ್ತಾರೆ, ಪ್ರತಿ ವರ್ಷ ಪೂರಿ ಜಗನ್ನಾಥದಲ್ಲಿ ಇದೇ ರೀತಿ ರಥಯಾತ್ರೆ ಆಗುತ್ತೆ. ನಾನು ಆ ಬ್ರಗದಲ್ಲಿ ಕೃಷ್ಣ ರಾಧಾರಾಣಿ ಬ್ರಜಭೂಮಿ ಬ್ರಗದಲ್ಲಿ ಬರ್ತೀನಿ, ಬಟ್ ನೀನು ಸ್ವಂತ ರಾಧಾರಾಣಿ ನೀವು ಪೂರಿಲಲ್ಲಿ ಮಹಾಪ್ರಭು ರೂಪದಲ್ಲಿ ಆ ಕೃಷ್ಣ ಬ್ರಗದಿಂದ, ರಾಧಾರಾಣಿ ಕೃಷ್ಣ ಬ್ರಗದಿಂದ ಬರ್ತಾರೆ, ಮತ್ತೆ ಕೃಷ್ಣ ರಾಧಾರಾಣಿ ಬ್ರಗದಲ್ಲಿ ಇಬ್ಬರು ಯೂನಿಯನ್ ಆಗುತ್ತೆ. ರಥಯಾತ್ರೆ ಎನ್ನುವುದು ಕೃಷ್ಣ ಮತ್ತೆ ರಾಧಾರಾಣಿ ಸೇರಿಸೋದು, ಅದರಲ್ಲಿ ನಾವು ಭಾಗಿಸ್ಬೇಕಾ ಬೇಡವ, ಎಷ್ಟು ಜನ ಭಾಗಿಸ್ತೀರ? ಜಗನ್ನಾಥ ಸ್ವಾಮಿ ನಯನ ಪದಗಾಮಿ, ನಯನ ಪದಗಾಮಿ ಬಾಬಾ ತುಮೇ, ಜಗನ್ನಾಥ ಸ್ವಾಮಿ ಜಗನ್ನಾಥ ಸ್ವಾಮಿ ನಯನ ಪದಗಾಮಿ ಬಾಬಾ ತುಮೇ. ಜಯ ಜಗನ್ನಾಥ, ಜಯ ಜಗನ್ನಾಥ, ಜಗನ್ನಾಥ ಸ್ವಾಮಿ, ಜಯ ಜಗನ್ನಾಥ. ಜಯ ಜಗನ್ನಾಥ, ಜಯ ಜಗನ್ನಾಥ, ಜಯ ಜಗನ್ನಾಥ ಸ್ವಾಮಿ, ಜಯ ಜಗನ್ನಾಥ. ಜಯ ಬಲದೇವ, ಜಯ ಸುಭದ್ರಾ, ಜಯ ಬಲದೇವ, ಜಯ ಸುಭದ್ರಾ.
जय जगन्नाथ जय श्याम सुंदर जय जगन्नाथ जय बलदेव जय बलदेव जय रोमिनंदन जय बलदेव जय रोमिनंदन जय बलदेव जय रमाय जय सुभद्रा जय रमाय जय सुभद्रा जगन्नाथ स्वामी जगन्नाथ धामी नयन धामी जगन्नाथ स्वामी नयन पद गामी नयन पद गामी बाबा तुम्हें जगन्नाथ स्वामी नयन पद गामी नयन पद गामी बाबा तुम्हें महोत्सव की गोर प्रेमानंद हरे कृष्ण ಎಷ್ಟು ಜನ ಈ ಸೇವೆಗಳಲ್ಲಿ ಭಾಗವಹಿಸ್ತೀರಾ ನೋಡಿ, ಲೈಫ್ ಟೈಮ್ ಆಪರ್ಚುನಿಟಿ. ಶುದ್ಧ ಭಕ್ತರ ಶೀಲ ಪ್ರಭುಪಾದ ಮುಖಾಂತರ ಸಿಕ್ಕಿದೆ. ಅವ್ರು ಹೇಳಿದ್ರು, ಪೂರಿ ಜಗನ್ನಾಥಲ್ಲಿ ಮಾತ್ರ ರಥಯಾತ್ರೆ ಮಾಡ್ತಾ ಇದಾರೆ, ನನ್ನ ಭಕ್ತರಿಗೆ ಯಾರು ಹೋಗ್ತಾ ಅನುಮತಿ ಇಲ್ಲ, ನಾನು ಹೋಗೋದಿಲ್ಲ ಅಂತ ಪ್ರಭುಪಾದ ಹೇಳಿದ್ರು. ಚಿಕ್ಕ ವಯಸ್ಸು ಪ್ರಭುಪಾದ 4-5 ವಯಸ್ಸಲ್ಲಿ ರಥಯಾತ್ರೆ ಮಾಡ್ತಾರೆ. ಅವ್ರು ಕೇಳಿದ್ರೆ, ರಥಯಾತ್ರ ನೀವು ಏನ್ ಮಾಡ್ತೀರಾ ಅಂತ ದೊಡ್ಡವರಾದ್ಮೇಲೆ ಪ್ರಭುಪಾದ ಹೇಳಿದ್ರು, ಆ ಚಿಕ್ಕ ವಯಸ್ಸಲ್ಲಿ ನಾನು ವಿದೇಶ ದೇಶಗಳಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಇವಾಗ ನಾವು ಇಂಡಿಯಾ ಭಾರತ ದೇಶದಲ್ಲಿ ಹುಟ್ಟಿ ಎಷ್ಟೊಂದು ಫಾರಿನ್ ದೇಶ ವಿದೇಶ ದೇಶಗಳಲ್ಲಿ ರಥಯಾತ್ರೆ ಮಾಡ್ತಾ ಇದ್ದಾರೆ, ಎಷ್ಟೊಂದು ಸೇವೆ ಮಾಡ್ತಾ ಇದ್ದಾರೆ. ನಾವು ಈ ರಥಯಾತ್ರೆನ ಮಾಡಿ ಒಬ್ಬೊಬ್ಬರು ಭಾಗಿಸಬೇಕು. ಒಂದು ಎರಡನೇದು, ಈ ಸೇವೆ ಅನ್ನೋದು ಸಿಗೋದಿಲ್ಲ, ಯಾಕಂದ್ರೆ ಇಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ ಜಗನ್ನಾಥ್, ಒಂದು ಸಾರಿ ರಥಯಾತ್ರೆ ಸೇವೆ ಮಾಡಿದ್ರೆ ನಿಮಗೆ ಮನುಷ್ಯ ಜನ್ಮ ಸಿಗೋದಿಲ್ಲ, ಮನುಷ್ಯ ಜನ್ಮ ಸಿಗ್ಗೇ ಸಿಗತ್ತೆ, ಇಲ್ಲಾಂದ್ರೆ ಮುಕ್ತಿ ಸಿಗತ್ತೆ. ಇಲ್ಲಿ ನೋಡಿ, ಒಂದು ಪ್ರಾಬ್ಲಮ್ ಏನಂದ್ರೆ, ನಾವು ಇದು ಭಾಗಿಸ್ಲಿಲ್ಲ ಅಂದ್ರೆ, ಇನ್ ಕೇಸ್ ಕೃಷ್ಣ ಹೇಳ್ತಾ ಇದ್ದಾನೆ, ಸ್ವಲ್ಪಮಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಸೊ ನಾವು ಸ್ವಲ್ಪ ಸೇವೆ ಮಾಡಿದ್ರು ಕೃಷ್ಣ ಯಾವತ್ತು ನಾವಾಗ ಇಟ್ಕೊಂಡಿರ್ತಾನೆ. ನಾವು ಸೇವೆ ಮಾಡಿಲ್ಲ ಅಂದ್ರೆ ಒಂದು ಬೆಕ್ಕಾಗಿ ನಾಯಿಯಾಗಿ ಹೋಗ್ತೀವಿ, ಮತ್ತೆ ಏನಾಗುತ್ತೆ, ಎಷ್ಟೊಂದು 84 ಲ್ಯಾಕ್ ಸ್ಪೀಸೀಸ್ ಆಫ್ ಲೈಫ್ ಮತ್ತೆ ಶುರು ಮಾಡ್ಬೇಕು. ನಾಯಿಗಳಲ್ಲಿ ಎಷ್ಟೊಂದು ವೆರೈಟಿ ಇದೆ, ಒಮೇರಿಯನ್ ಎಷ್ಟೊಂದು ವೆರೈಟಿ ಇದೆ, ಅಷ್ಟು ವೆರೈಟಿ ಜೀವನ ತಗೋಬೇಕು ನಾವು. ಆದ್ಮೇಲೆ ಆಮೇಲೆ ಮನುಷ್ಯ ಜನ್ಮ ಸಿಗುತ್ತೆ, ಆಮೇಲೆ ಕೊನೆಗೆ ನಾವು ಕೃಷ್ಣನ ಪಡಿಬೇಕು. ಇಷ್ಟೊಂದು ಶ್ರಮ ಏನಕ್ಕೆ ಈ ಸಮಯ ಈ ಜೀವನದಲ್ಲಿ, ಈ ಜೀವನದಲ್ಲಿ ಪ್ರಭುಪಾದ ಹೇಳ್ತಂಕೆ ನಾವು ಈ ರಥಯಾತ್ರೆ ಮಾಡಿ ಎಲ್ಲರನ್ನು ಉದ್ಧಾರ ಮಾಡಿ. ಯಾಕಂದ್ರೆ ಕೃಷ್ಣ ಕಾಯ್ತಾ ಇರ್ತಾನೆ, ನಾನು ಹೇಗೆ ಹೋಗಿ ಉದ್ಧಾರ ಮಾಡೋದು, ಹೇಗೆ ನಾನು ಓಡಿ ಎಲ್ಲರಿಗೆ ಈ ಮರ್ಸಿ ಕೊಡೋದು ಅಂತ ಕೃಷ್ಣ ಕಾಯ್ತಾ ಇರ್ತಾನೆ. ನಾವು ರೆಸಿಪ್ರೋಕೇಟ್ ಮಾಡಿದ್ರೆ ಕೃಷ್ಣ ಯಾವತ್ತು ಭಕ್ತಿ ಕೊಡೋದಿಲ್ಲ ಯಾರಿಗೆ, ಯಾಕಂದ್ರೆ ಕೃಷ್ಣ ಭಕ್ತಿ ಕೊಟ್ಬಿಟ್ರೆ ಈ ಗೋಪೀಸ್ ತರ ಅವ್ರಿಗೆ ಎಲ್ಲ ಮಾಡ್ಲೇಬೇಕಾಗತ್ತೆ. ಅರ್ಜುನ ಪಾಂಡವಾಸ್ ಎಷ್ಟು ಭಕ್ತಿ ಮಾಡಿದ್ರಂದ್ರೆ ಕೃಷ್ಣ ಹೋಗಿ ಅವ್ರ ಮನೆಯಲ್ಲಿ ನಿರ್ತಾ ಇದ್ದಾನೆ, ಅರ್ಜುನಕ್ಕೆ ಸಾರಧಿ ಆದ. ಸೊ ಹಾಗಾಗಿ ಭಕ್ತಿನ ಕೊಟ್ಬಿಟ್ರೆ, ಸುಲಭವಾಗಿ ಕೊಟ್ಬಿಟ್ರೆ ಏನಾಗತ್ತೆ, ಕೃಷ್ಣ ಈ ಸೋಲ್ಡ್ ಅವ್ರು ಏನು ಬೇಕಂದ್ರೆ ಭಕ್ತರು ಮಾಡ್ಬೋದು, ಕೃಷ್ಣನ ಭಕ್ತನ ಏನು ಬೇಕಂದ್ರೆ ಮಾಡ್ಬೋದು.
ಕೃಷ್ಣ ನಿಮಗೆ ಹಣ ಬೇಕಾ ಕೊಟ್ಬಿಡ್ತಾನೆ, ನಿಮಗೆ ಬಂಗ್ಲಾ ಬೇಕಾ ಕೊಟ್ಬಿಡ್ತಾನೆ, ಬುದ್ಧಿ ಬೇಕಾ ಕೊಟ್ಬಿಡ್ತಾನೆ, ಭಕ್ತಿ ಕೊಡು ಅಂತ ಕೇಳಿದ್ರೆ ಕೃಷ್ಣ ಕೊಡೋದಿಲ್ಲ. ಯಾಕಂದ್ರೆ ಒಂದ್ಸಾರಿ ಕೊಟ್ಬಿಟ್ರೆ ಮುಗೀತು, ಕೃಷ್ಣನ ಕತೆ ಮುಗೀತು. ಯಶೋಧಮಯಿ ಆಗ್ಲಿ ಅವನ ಅಗ್ಗಲಲ್ಲಿ ವಂದನೆ ಮಾಡ್ತಾರೆ ನೋಡಿ, ಭಕ್ತರು ಮಾತ್ರ ಮಾಡಕ್ಕಾಗತ್ತೆ. ಹಾಗಾಗಿ ಕೃಷ್ಣ ಸುಲಭವಾಗಿ ಭಕ್ತಿ ಅನ್ನೋದು ಕೊಡೋದಿಲ್ಲ. ನಾವೆಲ್ಲ ಪ್ರಯತ್ನ ಮಾಡ್ಬೇಕು, ಪ್ರಭುಪಾದ ಅವ್ರು ಕೊಟ್ಟಿದ್ದಾರೆ, ಈ ಆಪರ್ಚುನಿಟಿನ ಕಳ್ಕೋಬೇಡಿ ಅಂತ ಹೇಳಿ ಬೇಡ್ತಾ ಹೀಗೆ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಯಾ ಪ್ಲೀಸ್, ಪ್ರಶ್ನೆ ಆಗಿದ್ರೆ ಕೇಳಬಹುದು. ಎಷ್ಟು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪವರ್ ಇದೆ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಭಕ್ತಿ ಇದೆ. ಪ್ರಾಕ್ಟಿಕಲ್ ಫಾರ್ಮ್ಸ್ ಭಕ್ತಿನಲ್ಲೂ ಪ್ರಾಕ್ಟಿಕಲ್ ಫಾರ್ಮ್ಸ್ ಡಿಫ್ರೆಂಟ್ ಫಾರ್ಮ್ಸ್ ಇದೆ. ಪವರ್ ಹೇಳ್ತೀವಿ, ಪವರ್ ಕೌಂಟ್ ಪವರ್ ಇಲ್ಲ, ಭಕ್ತಿ ಅನ್ನೋದು ಒಂದೇ, ಭಕ್ತಿಲಿ ನಮಗಿನ ಭಕ್ತಿ ಅಂತ ಇರುತ್ತೆ. ಒಂಬತ್ತು ದಾರಿಯಲ್ಲಿ ಭಕ್ತಿನ ಪಡಿಬಹುದು, ಶ್ರವಣ ಬರೀ ಕೇಳಿದ್ರೆ ಮಾತ್ರ. ಸುಖದೇವ ಗೋಸ್ವಾಮಿ ಪರಿಷಿತ್ ಮಹಾರಾಜ್ ಹೇಳಿದ್ರು, ಪರಿಷಿತ್ ಮಹಾರಾಜ್ ಬರೀ ಕೇಳಿಕೊಂಡೇ ಅವರು ಹೋದ್ರು, ಭಕ್ತಿ ಮಾಡ್ಕೊಂಡು ಹೋದ್ರು. ಕೀರ್ತನ ಪರಿಷಿತ್ ಮಹಾರಾಜರು ಸುಖದೇವ ಗೋಸ್ವಾಮಿ ಹೇಳ್ತಾ ಇದ್ರು, ಇದ್ರೆ ಭಾಗದ ಮಾಡೋದು, ಕೀರ್ತನ ಮಾಡೋದು, ಕೀರ್ತನ ಕೇಳ್ಕೊಂಡು ಹೋದ್ರು. ಸ್ಮರಣೆ ಪಾದ ಸೇವನ ಅಕ್ರೂರ ಹೇಳಿದೀವಿ, ಅರ್ಚನ ಆರತಿ ವಂದನ ಪಾದ ಸೇವನ ಲಕ್ಷ್ಮೀ ದೇವಿ ಯಾವತ್ತ ಪಾದ ಸೇವನ ಮಾಡ್ತಾರೆ. ಯಾವುದೋ ಒಂದು ಬ್ರಾಂಚ್ ತಗೋಬಹುದು. ಇವಾಗ ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಎಷ್ಟೊಂದು ಬ್ರಾಂಚಸ್ ಇದಾವೆ, ಎಲ್ಲರೂ ಇಂಜಿನಿಯರ್ ಆಗ್ತಾರೆ ಕೊನೆಗೆ. ಆ ರೀತಿ ಭಕ್ತಿ ಅನ್ನೋದು ಇದೆ, ಬಟ್ ನಿಮಗೆ ನಿಮ್ ತಕ್ಕ ಏನಾಗುತ್ತೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಂ ಇಲ್ಲ ಕಾಂಬಿನೇಷನ್, ಯಾವುದೋ ಒಂದು ದಾರಿಯಲ್ಲಿ ತಗೊಂಡ್ರೆ ನಾವು ಕೃಷ್ಣನ ಪಡಿಬಹುದು, ಏನು ತೊಂದರೆ ಇಲ್ಲ. ಭಕ್ತಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುತ್ತೆ. ಟೈಪ್ಸ್ ಅಂದ್ರೆ ಭಕ್ತಿ ಅನ್ನೋದು ಒಂದೇ, ಸಾಧನ ಭಕ್ತಿ ಇದೆ, ರಾಗಾನುಗ ಭಕ್ತಿ ಇದೆ. ಅದು ನೀವು ಅಡ್ವಾನ್ಸ್ ಲೆವೆಲ್ ಹೋದ್ರೆ ಇನ್ನು ಡೀಟೇಲ್ ಆಗಿ ನೋಡ್ಕೋಬಹುದು, ಯಾವ ರೀತಿ ಭಕ್ತಿ ಒಬ್ಬೊಬ್ಬರು ಏ ರೀತಿ ಭಕ್ತಿ ಮಾಡ್ತಾರೆ ಅಂತ. ಭಕ್ತಿ ಅನ್ನೋದು ಒಂದೇ. ಪರಿಣಾಮ